ಉಮೇಶ್ ಅಂತ ಒಬ್ಬ ಹುಡುಗ ಇದ್ದ, ಅವನಿವತ್ತು ಮದುವೆ ಇದೆ, ಬೆಂಗಳೂರಲ್ಲೇ ಇದ್ದ, ಇವತ್ತು ಮದುವೆ. ಅವನು ಬಂದು ದ್ವಾದಶ ನಾಮ ಹಾಕೊಂಡು ಪಾಠ ಬರ್ತಿದ್ದ. ಅಂದರೆ ಅಲ್ಲಿ ಒಂದು ರಥಕೃಷ್ಣವನ್ನು ಉಪದೇಶ, 150 ಜನ ಕೃಷ್ಣವನ್ನು ಉಪದೇಶ ಕೊಡ್ಬೇಕು. ಪದವಿ ಮೋಹ ಅವನು ಇಲ್ಲ, ಅವನಿಗೆ ದ್ವಾದಶ ನಾಮ ಹಾಕೊಂಡು ಬರ್ತಿದ್ದ. ಇಲ್ಲ, ಶಿವಮೊಗ್ಗದಲ್ಲಿ ನಾನು ಉಪದೇಶ ಪಾಠ ಮಾಡ್ತಾ ಇದ್ದಾಗ ಒಬ್ಬ ಬರ್ತಿದ್ದ. ಅದು ಯಾರು ಹೇಳುದು ಗೊತ್ತಿಲ್ಲ, ದ್ವಾದಶ ನಾಮ ಹಾಕೊಂಡು ಆರು ಬರ್ತಿದ್ದು ಅಂತ ಗೊತ್ತಿಲ್ಲ. ಕಡೆ ನೋಡಿದ್ರೆ ಅವನು ದಿವಸ ನಮ್ಮ ಕೋಣೆಗೆ ಬಂದ. ಕೊನೆಗೆ ಬಂದು ನನಗೊಂದು ಸಮಸ್ಯೆ ಆಗಿದೆ ಗೊತ್ತಾರೆ. ಏನಪ್ಪ? ನಾವು ಕೂರುವರು ಅಲ್ಲಿಂದ ಗೊತ್ತಿಲ್ಲ ನನಗೆ, ದ್ವಾದಶ್ರಾಮ ಹಾಕೊಂಡು ಕೂರ್ತಿದ್ದ. ನಮ್ಮ ಹುಡುಗರಿಗೆ ದ್ವಾದಶ್ರಾಮ ಹಾಕಿದ್ದೆ ಅಂದ್ರೆ ನಾಲ್ಕಿಗೆ ಆಗುತ್ತೆ, ಅದನ್ನ ಅನಾಗರಿಕ ಅಂತ. ಅದು ಕೂರ್ಬಾರ ದ್ವಾದಶ್ರಾಮ ಹಾಕೊಂಡು ಕೂತ್ಬಿಟ್ಟಿದ್ದ. ಕೂತು ಒಂದು ಸಮಸ್ಯೆ ಏನು ಅಂದ್ರೆ, ನನಗೆ ಮಾಂಸ ತಿನ್ನುವುದಕ್ಕೆ ಇಷ್ಟ ಇಲ್ಲ. ಆದ್ರೆ ಮನೆತನದವರು ಮನೆಯವರೆಲ್ಲ ಹೇಳ್ತಾರೆ, ಕುರುಬನಾಗಿ ನೀನು ಮಾಂಸ ತಿಂದೇ ಇದ್ರೆ ಜಾತಿಗೆ ಅವಮಾನ ಆಗುತ್ತೆ, ಅದ್ರಲ್ಲಿ ನಿಮ್ಮ ಮಾಂಸ ತಿನ್ನಬೇಕು ಜೀವನ ಮಾಡ್ತಾ ಇದ್ದಾರೆ ಮನೆಯವರು, ಏನ್ ಮಾಡ್ಬೇಕು? ನಾನಂತೆ ಇನ್ಯಾರು ಒತ್ತಾಯ ನೀನು ತಿನ್ನೋದಲ್ಲ, ನಿನಗೆ ಯಾವ್ದು ಇಷ್ಟು ಅಂತ ತಿನ್ಬೇಕು, ನಿನಗೆ ಮಾಂಸ ತಿನ್ಬೇಕು ಅಂತ ಆಸೆ ಇದ್ರೆ ತಿನ್ನು, ನನಗೆ ಆಸೆ ಇರ್ಬೇಕು. ನಿಮ್ಮ ಮನೆತನದ ಸಂಪ್ರದಾಯ ನಿನಗೆ ಬೇಡ ಅಂತಿದ್ರೆ ಎಪ್ಪಾಯ ಅಂತ ಬೇರೆಯವರು ಹಿಡಿದ್ರೆ ತಿನ್ಬೇಡ, ಇಲ್ಲ ನಾನು ತಿನ್ನೋ. ಆಮೇಲೆ ಅಲ್ಲಿ ಮುಗಿಲಿಲ್ಲ, ಅವನನ್ನ ಒಂದು ದಿವಸ ಉಪನ್ಯಾಸ ಮುಂದೆ ಅವನೊಂದು 12 ಜನ ಅಂಗಡಿ ಇತ್ತು, ಅದು ಜೀವನ ಸ್ಪೆಕ್ಸ್, ಅದನ್ನು ಮಾರಾಟ ಮಾಡಿ ನನ್ನ ಅಂಗಡಿ ಒಂದು ಬರಬೇಕು ನಿಮಗೆ, ನಿಮ್ಮ ಕಣ್ಣಿಗೆ ಒಂದು 12 ಜನ ನಾನು ಕುರಿತಿದ್ದೇನೆ ಅಂತ ಹಾಕೊಂಡಿದ್ದೇನೆ. ಆಯ್ತು ಅಂತ ಅಂಗಡಿ ಕನ್ನಡಕ ಪಟ್ಟ. ನಾನಂದ್ರೆ ಅಪ್ಪ ನೀನು ಜೀವನ ಮಾಡುವುದೇ ಕನ್ನಡಕ ಮಾರಾಟ, ಇದರಿಂದ ಎಷ್ಟು ಬೆಲೆ ಬೀಳುತ್ತೆ ಲಾಭ ಇದೆ ಅಂದರೆ ಅಷ್ಟು ಬೆಲೆ ಬೀಳುತ್ತೆ ಅಷ್ಟು ಕೊಡ್ತೇನೆ, ಇದಕ್ಕೆ ಬೆಲೆ ಕೊಡ್ತೀರ? ಹಾಗಾದ್ರೆ ನಾನು ಬಯಸುವ ಬೆಲೆ ಏನು ಅಂದರೆ ನೀವು ನನಗೊಂದು ಆಶೀರ್ವಾದ ಮಾಡಬೇಕು. ಏನು ಆಶೀರ್ವಾದ ಅಂದರೆ ನಾನು ಮುಂದಿನ ಜನರನ್ನು ಅರ್ಥವಾಗಿ ಆಶೀರ್ವಾದ ಮಾಡಿದ್ದೆ ತುಂಬ ಅವರು ಕರ್ಗದ ಸರಿ ಸಿಗ್ತಾರೆ. ಇದು ಜೀವ ಯೋಗ್ಯತೆ, ನಾವು ಯಾವುದೋ ಜಾತಿ ಇಂತ ಸಂಸಾರ ಮಾಡುತ್ತೇವೆ, ಆದರೆ ಅವನ ಅಂತರಂಗದ ದುಡಿತ ಅವರಿಗೂ ಭಕ್ತಿ ಆಚಾರ್ಯರ ಮೇಲೆ ಭಕ್ತಿ. ಅಂಥ ಒಂದು ವಿಶಿಷ್ಟವಾದಂತಹ ಪ್ರಕೃತಿಯಲ್ಲಿ ಬಂದವರು ಇವರು ಸ್ವತಃ ಜನ್ಮತಃ ಕೂಡ ಬಾಂಧವರೇ ಮಹಿಪತಿ ದಾಸ. ಆದರೆ ಅವರು ಪ್ರಾರಂಭದ ಒಡನಾಟ ನೋಡಿದರೆ ಹಂಗೆಲ್ಲೇನೋ ಒಡನಾಟ ನೋಡಿ, ಯಾವ ಉಸೂಲ್ನ ಜೊತೆಗೆ ಸಾಧನೆ ರಾಜಕೀಯ, ಒಬ್ಬ ಉಸೂಲ ರಾಜನ ಜೊತೆ ಅಧಿಕ ಮಾರ್ಗದಲ್ಲಿ ಕರ್ಣೀಕರಾಗಿ ಬರುತ್ತಿ, ಏನು ಅವರು ಅವರ ಮುಂದಿನ ಮೆರವಣಿಗೆಗೂ ಅವರ ಬಾಲ್ಯದ ಆ ಪರಿಸರಕ್ಕೂ ಏನೋ ಸಂಬಂಧ ಇಲ್ಲ. ಆದರೆ ಕೊನೆಗೆ ಬಹಳ ದೊಡ್ಡ ಅನುಭವಿಗಳಾಗಿ ಬೆಳೆದರು, ಅದು ಜೀವದ ಒಳಗಿನ ದುಡಿತಾರೆ. ಹಾಗಾಗಿ ಅವರು ತುಂಬ ಆದರೆ ಆಚಾರ್ಯ ಮಂತ್ರನ ಸ್ತೋತ್ರ ಮಾಡಿದ್ದಾರೆ, ಅವತಾರ ತ್ರಯವನ್ನು ಸ್ತೋತ್ರ ಮಾಡಿದ್ದಾರೆ. ಹಾಗೆಯೇ ಅವರ ಅವರಿಗೆ ಮಾರ್ಗದರ್ಶನ ಮಾಡಿದಂತಹ ಬೇರೆ ಮತದ ಗುರುಗಳನ್ನು ಸ್ತೋತ್ರ ಮಾಡಿದ್ದಾರೆ. ಯಾಕೆಂದ್ರೆ ಅವರು ಉಪಕೃತರಾಗಿದ್ದೇವೆ. ಒಬ್ಬರನ್ನು ನಾವು ಗೌರವಿಸಬೇಕಾಗಿದ್ದರೆ ಅವರು ಹೇಳಿದ್ದನ್ನೆಲ್ಲ ಒಪ್ಪಬೇಕು, ಅದೇ ಗೌರವವಾಗಿದೆ. ಯಾಕೆಂದ್ರೆ ಅವರ ಸಾಧನೆ ಅವರ ಪ್ರಾಮಾಣಿಕತೆಗೋಸ್ಕರ ಗೌರವಬಹುದು. ಆಚಾರ್ಯ ಸಿದ್ಧಾಂತದಲ್ಲೇ ಇದ್ದು ಬರೀ ಢೋಂಗಿ ಮಾಡುವಂತಹ ಮಂದಿ ಗೌರವಬಿಟ್ಟಿದ್ದಾರೆ, ಅದು ಉಪಯೋಗ ಇಲ್ಲ. ಅಂತ ಢೋಂಗಿ ಮಹತ್ವ ಆಗುವುದರಿಂದ ಏನು ಉಪಯೋಗ ಇಲ್ಲ, ಒಬ್ಬ ಮಹತ್ವ ಅಲ್ಲ. ಆದರೆ ಅವನ ಪ್ರಾಮಾಣಿಕತೆ ಇದೆ, ಕಳಗಳಿ ಇದೆ, ಅವರು ಗೌರವ ಕೊಡಬೇಕಲ್ಲ. ಅಂದ್ರೆ ನಿಜವಾಗಿ ಗೌರವ ಕೊಡಬೇಕಾದ್ರೆ ಏಕತಾ ಸಮತಾ ಸತ್ಯತಾಶ ಎಲ್ಲಿ ಪ್ರಾಮಾಣಿಕತೆ ಇದೆ ಅದು ಬ್ರಾಹ್ಮಣ್ಯದ ಲಕ್ಷಣ. ಬ್ರಾಹ್ಮಣರಾಗಿ ಹುಟ್ಟಿದವರೆಲ್ಲ ಬ್ರಾಹ್ಮಣರಲ್ಲ, ಬ್ರಾಹ್ಮಣರಾಗಿ ಹುಟ್ಟಬೇಕು ಮುಖ್ಯಲ್ಲ. ಅವನಲ್ಲಿ ಸಮತಾ ಸತ್ಯತಾಶ, ಸತ್ಯತ ಅಂದ್ರೆ ಪ್ರಾಮಾಣಿಕತೆ, ಅವನಂತ ಪ್ರಾಮಾಣಿಕತೆ ಇದೆಯೋ ಅವನು ಬ್ರಾಹ್ಮಣ. ಯೋಗಿ ಬ್ರಾಹ್ಮಣ ಮತ್ತು ಪ್ರಾಮಾಣಿಕ ಬ್ರಾಹ್ಮಣ ಅಂತ ಎರಡೇನು ಬ್ರಾಹ್ಮಣರು, ಯಾರು ಪ್ರಾಮಾಣಿಕರು ಅವರು ಬ್ರಾಹ್ಮಣರು, ಯಾರು ಯೋಗಿಯೋ ಅವರು ಬ್ರಾಹ್ಮಣ ಅಲ್ಲ. ನಾಟಕ ಬರೀ ಬ್ರಾಹ್ಮಣ, ವೇಷದ ಬ್ರಾಹ್ಮಣ, ಇದು ಶಾಸ್ತ್ರದ ಭೇದ. ಹಾಗೆ
ಇವರಲ್ಲಿ ಒಳಗಿನಿಂದ ಅಂತರಂಗದಲ್ಲಿ ವೈಷ್ಣವ ಪ್ರಜ್ಞೆ ಪ್ರಾಮಾಣಿಕವಾಗಿತ್ತು, ಪ್ರಾಮಾಣಿಕವಾದ ಮಹತ್ವತ್ವ ಇತ್ತು, ಪ್ರಾಮಾಣಿಕವಾದ ಬ್ರಾಹ್ಮಣತ್ವ ಇತ್ತು, ನಿಜವಾದ ಬ್ರಾಹ್ಮಣ. ಅವರು ಅವ್ರ ಜೀವನದಲ್ಲಿ ಮುಸಲ್ಮಾನದಲ್ಲಿ ಆಹಾರ ಸೇವಿಸಿದ್ರು, ಅವರಿಗೆ ಆ ಕಾರಣದಿಂದ ಮರಿವಂತರವರು ಬಹಿಷ್ಕಾರ ಹಾಕಿದ್ರು. ಆದರೆ ಅವರಿಗೆ ಯಾರದೇ ಆಹಾರ ಸೇವಿಸಿದ್ರು ಅವರ ಅಂತರದ ಪರಿಶುದ್ಧವಾಗಿತ್ತು, ಪ್ರಾಮಾಣಿಕವಾಗಿತ್ತು. ಅದರಲ್ಲಿ ಬ್ರಾಹ್ಮಣ್ಯ ಇತ್ತು, ವೈಷ್ಣವತ್ವ ಇತ್ತು, ಮಹತ್ವತ್ವ ಇತ್ತು. ಅದನ್ನ ವ್ಯಕ್ತಪಡಿಸತಕ್ಕಂಥ ಹಾಡುಗಳಲ್ಲಿ ಒಂದು ಇದು. ಅಲ್ಲಿ ಬುದ್ಧಿವಂತವರು ಕೇಳಿ ಯಾವಾಗ ಕಣ್ಮುಚ್ಚಿ ಅನುಸರಿಸುವರು ಅದು ಭಕ್ತಿ ಮಾರ್ಗ ಅಲ್ಲ. ಭಕ್ತಿ ಮಾರ್ಗದಲ್ಲಿ ಶರಣಾಗತಿ ಬೇಕು ನಿಜ, ಅಂದ್ರೆ ಎಲ್ಲಿ ಶರಣಾಗಬೇಕು ಅಂತ ಬುದ್ಧಿವರು ಬೇಕು. ಅದರಿಂದ ಬುದ್ಧಿವಂತವರು ಕೇಳಿ ಯಾವುದು ಯುಕ್ತ, ಯಾವುದು ಅಯುಕ್ತ, ಯಾವುದು ಸರಿ, ಯಾವುದು ತಪ್ಪು ಅನ್ನುವ ವಿವೇಚನೆ ಮಾಡಬಲ್ಲವರು ಭಕ್ತಿ ಮಾರ್ಗದಲ್ಲಿದೆ. ಆಮೇಲೆ ಏನ್ ಮಾಡಬಹುದು ಅಂತ ಹೇಳಿದ್ರು, ಮುಕ್ತಿಶೀಲವರ ಹೆಣ್ಣು ನಿಜ ವಿರಕ್ತತನದಲ್ಲಿ ಬಾಳಿ. ಮುಕ್ತಿಶೀಲವ ತಿಳಿದು ಅಂದ್ರೆ ಮುಕ್ತಿಯ ಶೀಲ, ಮುಕ್ತಿಯ ಸಹಜ ಸ್ವಭಾವ ಏನು ಅಂತ ತಿಳ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಮುಕ್ತಿ ಅಂದ್ರೆ ಏನು ಗೊತ್ತಿರ್ಬೇಕು, ಮುಕ್ತಿಯನ್ನು ಬಯಸುವವರಿಗೆ ಮುಕ್ತಿ ಅಂದ್ರೆ ಏನು ಗೊತ್ತಿರ್ಬೇಕಲ್ಲ. ಅದಕ್ಕೆ ಅವರು ಮುಕ್ತಿಯ ಸ್ವಭಾವ ಏನು ಅಂತ ಅದರೊಳಗೆ ಭಾರಿ ಭಾರಿ ಚರ್ಚೆಗಳಾಗಿದೆ. ಮುಕ್ತಿ ಅಂದ್ರೆ ಏನು, ಮುಕ್ತಿ ಅಂದ್ರೆ ಎಲ್ಲರೂ ಒಂದೇ ಆಗಿರೋ ಅಥವಾ ಎಲ್ಲರೂ ಒಂದೇ ತರ ಆಗಿರೋದು. ಸಂಸಾರ ಅಂದ್ರೆ ಒಬ್ಬ ಬಡವ ಒಬ್ಬ ಶ್ರೀಮಂತ, ಒಬ್ಬ ದುಃಖಿ ಒಬ್ಬ ಸುಖಿ, ಮೋಕ್ಷದಿಂದ ಒಂದೇ. ಹೀಗೆ ನಾನಾ ಬಗೆಯ ಕಲ್ಪನೆಗಳು ಮೋಕ್ಷದ ಬಗ್ಗೆ ಇದೆ. ಯಾಕೆಂದ್ರೆ ಮೋಕ್ಷ ಅಂದ್ರೆ ಏನು ಅಂತ ಹೇಳಿದವರಿಗೆ ಎಲ್ಲರೂ ಮೋಕ್ಷಕ್ಕೆ ಹೋಗದವರು ಹೊರಗಡೆ ಯಾರು ಯಾಕೆ ಹೊರಗಡೆ ಹೇಳಿ ಬರಲಿಲ್ಲ ಹೇಳಿದವರು ಹೋಗ್ಬೇಕು. ಹಾಗಾಗಿ ಯಾರ್ಯಾರು ಏನೇ ತೋಚಿದ್ರೋ ಎಲ್ಲರೂ ಮುಕ್ತಿ ಇರ್ತದೆ. ಬೇಂದ್ರ ಮುಕ್ತಿ ಇದ್ರೆ ಸಂತೋ ಭಗವಾನ ಮುಕ್ತಿ ಹೇಳಿದ್ರು ನಿರಂತರ ಬೇಗ ಅದಪ್ಪ ಆಯಾಸ ಅಂತ ಕೂತ್ಕೊಳ್ಳಿ. ಹೀಗೆ ಅವರವರಿಗೆ ಏನು ಮನಸ್ಸಿಗೆ ತೋರಿಸಿದ್ರು ಅದೆಲ್ಲ ಮುಖ್ಯ ಆಗ್ತಾರ. ಆಮೇಲೆ ಶೂನ್ಯವೇ ಮುಕ್ತಿ ಬರುತ್ತೆ. ಆಮೇಲೆ ನಾನೇ ಬ್ರಹ್ಮ ಅಂತ ಸೋಹಭಾವವೇ ಮುಕ್ತಿ ಶಂಕರ. ಎಲ್ಲ ಇದರಲ್ಲಿ ಯಾವ ಮುಕ್ತಿ ಇದ್ದಾರೋ ಮುಕ್ತಿ ಶೀಲವ ತಿಳಿದು ಅಂದ್ರೆ ಮೊದಲು ಮೋಕ್ಷ ಸಾಧನೆ ಅಂದರೆ ಮೋಕ್ಷ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಬೋದು. ಮೋಕ್ಷ ಅಂದ್ರೆ ಮುಕ್ತಿ ಅಲ್ವಾ, ಮುಕ್ತಿ ಅಂದರೆ ಬಿಡುಗಡೆ. ಶಬ್ದದ ಅರ್ಥ ಬಿಡುಗಡೆ ಯಾವುದರಿಂದ, ಸಂಸಾರದಲ್ಲಿ ನಾವು ಏನನ್ನು ಅನುಭವಿಸ್ತವೆ ಕಷ್ಟ ಕೋಟಗಳು ಸಮಸ್ಯೆಗಳು ಅದರಿಂದ ಬಿಡುಗಡೆ. ಇಲ್ಲಿ ಅಜ್ಞಾನ ಇದೆ, ಇಲ್ಲಿ ಭ್ರಮೆ ಇದೆ, ಇಲ್ಲಿ ದುಃಖ ಇದೆ, ಅದರಿಂದ ಬಿಡುಗಡೆ. ಅದರ ಮುಕ್ತಿಯ ಸ್ವಭಾವವೇನು ಅನ್ನೋದನ್ನ ಮೊದಲು ತಿಳ್ಕೋ. ಆಮೇಲೆ ಆ ಮುಕ್ತಿಗೆ ದಾರಿ ತೋರಿಸುವಂತವರು ಗುರುಗಳಿದ್ದಾರೆ. ನಾವು ನಿಜವಾಗಿ ದಾರಿ ತೋರಿಸುವವರು ಪ್ರಾಮಾಣಿಕರು ಅನ್ನೋದನ್ನ ಯುಕ್ತಿಯಿಂದ ತಿಳ್ಕೊ. ಆಮೇಲೆ ಮೊದಲು ಭಕ್ತಿ ಮಾಡುವುದಕ್ಕಿಂತ ಮೊದಲು ಮುಕ್ತಿಯಿಂದ ಏನು ಗೊತ್ತಿರಬೇಕು. ಆ ಮುಕ್ತಿಗೆ ದಾರಿ ತೋರಿಸುವವರು ಪ್ರಾಮಾಣಿಕರು ಹೋಗುವವರು ಅನ್ನೋದನ್ನ ಯುಕ್ತಿಯಿಂದ ತಿಳ್ಕೊ. ಇಷ್ಟಾದ್ಮೇಲೆ ಭಕ್ತಿ ಪ್ರಾರಂಭ ಆಗುತ್ತೆ. ಅದು ಏನು ಅಂದ್ರೆ ನಿಜ ವಿರಕ್ತ ತನದಲ್ಲಿ ಬಾಳುತ್ತಾರೆ. ನಿಜ ವಿರಕ್ತ ತನದಲ್ಲಿ ಬಾಳು ಅದು ಪ್ರಾರಂಭದಲ್ಲಿ ಹೇಳಿದವರು ಏನು ಅಂದ್ರೆ ಇಹಾನೋತ್ತರ ಭೋಗ ನಿರಾದ ಮೋಕ್ಷಕ್ಕೆ ಮೊದಲನೆಯ ಫಸ್ಟ್ ಸ್ಟೆಪ್ ಇಹ ಅನುತ್ತರ ಭೋಗ ನಿರಾದ. ಇದು ಮೂರು ಗುಣಗಳಲ್ಲಿ ಒಂದು. ಏನಂದ್ರೆ ಇಹ ಅನುತ್ತರ ಇಲ್ಲಿ ಮತ್ತು ಪರಲೋಕದಲ್ಲಿ ಸಿಗತಕ್ಕಂಥ ಭೋಗಗಳ ಬಗ್ಗೆ ಅನಾಸಕ್ತಿ ಮೊದಲಿರುತ್ತೆ. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದ್ರೆ ಮೋಕ್ಷ ಸಾಧನೆ ಇಲ್ಲೇ ಸುಖ ಇರುವಾಗ ಅದನ್ನು ಬಿಟ್ಟುಕೊಂಡು ಪರಸ್ಯಾಯನ ಹೇಳ್ತಾರೆ. ನೀವು ಸ್ವರ್ಗಕ್ಕೆ ಹೋಗಬೇಕು ಅಂತ ಕರ್ಮಚಿಗಳು ತಪಸ್ಸು ಮಾಡ್ತೀವಿ. ಯಾವ ಕರ್ಮ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿ ಸ್ವರ್ಗಕ್ಕೆ ಯಾಕೆ ಹೋಗೋದು? ಅಸರಸ್ತ್ರೀಯರಿದ್ದಾರೆ ಅಲ್ಲಿ ಇಲ್ಲಿದ್ದ ಅಕ್ಷರಸ್ತ್ರೀಯರನ್ನು ಉಪಯೋಗಿಸುವುದು ನೀನು ಕಳೆದಿದ್ದೆ ತಪಸ್ಸು ಮಾಡಿ ಯಾವ ಕರ್ಮಕ್ಕೆ ಅಲ್ಲಿ ಮತ್ತೆ ಅಸರಸ್ತ್ರೀಯರಿಸುತ್ತಾರೆ. ಈ ಭ್ರಮೆ ಯಾಕೆ ವರಹತ್ಯ ತಪೋ ಲಕ್ಷಣ ಶೋ ತೀವ್ರ ಲಕ್ಷಣ ಅಂತ ಮಾಡ್ತೇವೆ.
ಅದರಿಂದ ನಿನಗೆ ಇದ್ದ ಸುಖವನ್ನು ತೊರೆದು ಇರುವ ಸುಖಕ್ಕಾಗಿ ತಪಸ್ಸನ್ನು ಹೋಗ್ಕಂತ ನಾನು. ಇದು ಈ ಜನ್ಮದಲ್ಲಿ ಈ ಭೂಮಿಯಲ್ಲಿ ನಾವು ಏನು ಪಂಚೇಂದ್ರಿಯಗಳಿಂದ ಸುಖ ಪಡ್ತೇವೆ ಅದೇ ಸುಖ. ಇದು ಇಹ ಭೋಗ. ಆಮೇಲೆ ಇಹ ಇಲ್ಲಿ ಅದೇ ಅಲ್ಲ, ಮನುಷ್ಯನಿಗೆ ಮೀಮಾಂಸಕರಿದ್ದಾರೆ. ಅದಕ್ಕೋಸ್ಕರ ಮೀಮಾಂಸಕರು ಒಯ್ದಿದ್ದರು. ಆದರೆ ಅವರ ಸಿದ್ಧಾಂತ ಏನು, ಮುಕ್ತಿ ಅಂತ ಒಂದಿಲ್ಲ. ನೀವು ಇಲ್ಲಿ ಇಡೀ ದಿವಸ ಎಣ್ಣೆಯಾಗಿ ಮಾಡ್ತಾ ಇರುವ ಸ್ವಲ್ಪ ಹೋಗ್ಬೋದು, ಆಮೇಲೆ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸೋದು, ಪುನಃ ಮುಂದಿರ್ಬೋದು, ಪುನಃ ಸ್ವರ್ಗಕ್ಕೆ ಹೋಗೋದು, ಪುನಃ ಮುಂದಿರ್ಬೋದು. ಇಷ್ಟೇ ಜೀವನದಲ್ಲಿ ಮುಕ್ತಿ ಬಿಡುಗಡೆ ಅನ್ನೋದಿಲ್ಲ. ಅದಕ್ಕೆ ಅದು ಮೀಮಾಂಸೆಗಳ ಅಮೂತ್ರ ಭೋಗ. ಅಲ್ಲಿಯ ಸುಖವೇ ಮನೆ ಬರಲ್ಲ, ಅಲ್ಲಿಯೂ ಸುಖ ಇಲ್ಲ. ಅದರ ಬಗ್ಗೆಯೂ ನಿರಕ್ತಿ ಬರಬೇಕು. ಇಹ ಪದಗಳಲ್ಲಿ ನಾವು ಏನು ನೆಲೆಯ ಭೂ ಸ್ವರ್ಗ, ನೆಲೆಯದಲ್ಲಿ ಸುಖ ಇಲ್ಲ, ಭೂಮಿಯಲ್ಲಿದೆ ಸ್ವರ್ಗದಲ್ಲಿ. ಆ ಭೂಮಿಯ ಆನಂದ ಮತ್ತು ಸ್ವರ್ಗದ ಆನಂದ ಅದು ಎರಡೂ ಬೇಡ ಅಂತಕ್ಕಂಥ ಭಾವನೆ ಬರ್ತದೆ ಭೂಮಿಯ ಆನಂದಕ್ಕೆ. ಯಾಕೆಂದ್ರೆ ಸ್ವರ್ಗ ಇಹದ ಆನಂದ ದುಃಖದಿಂದ ಸೇರಿಕೊಂಡಿದೆ, ಕೊನೆಯಿದೆ ಮತ್ತು ದುಃಖದ ಜೊತೆಗೆ. ಸ್ವರ್ಗದ ಆನಂದ ದುಃಖ ಇಲ್ಲ, ಅದರ ಕೊನೆ ಇದೆ. ಅದೇ ಮುಕ್ತಿ ಅಂದ್ರೆ ಏನು, ಕೊನೆ ಇಲ್ಲದ ದುಃಖದ ಜೊತೆ ಇಲ್ಲದ ನಿರಂತರ ಆನಂದ. ಇದು ಮುಕ್ತಿ ತಿಳಿದು ದುಃಖ ಇಲ್ಲದ ಆನಂದ ಅಂತದೊಂದು ಉಂಟ. ದುಃಖ ಇಲ್ಲದ ಆನಂದ ಅಂತ ನಾವು ಈ ಜಗತ್ತಿನಲ್ಲಿ ಇವರಿಗೆ ಕೇಳಿರುವಂತಿಲ್ಲ, ನೋಡಿರುತ್ತಿಲ್ಲ. ಎಲ್ಲಿದ್ದ ಇದಕ್ಕೆ ಯುಕ್ತಿವಂತರು ನೈಯಾಯಿಗಳು ಏನು ಹೇಳ್ತಾರೆ ಅಂದ್ರೆ, ದೇವರಿಗೆ ಸುಖ ಇಲ್ಲ. ಯಾಕೆಂದ್ರೆ ದೇವರಿಗೆ ಸುಖ ಇಲ್ಲ ಅಂತ ಒಪ್ಪಿದ್ರೆ ದುಃಖ ಇದೆ ಅಂತ ಒಪ್ಪಬೇಕು. ಆದ್ದರಿಂದ ದೇವರಿಗೆ ದುಃಖ ಇಲ್ಲ, ಅದನ್ನ ದೇವರಿಗೆ ಆನಂದ ಇಲ್ಲ. ಅಲ್ಲಿಂದ ದುಃಖ ಇಲ್ಲದ ಸುಖವೇ ಇಲ್ಲ ಅಂತ ತೀರ್ಮಾನ ಮಾಡಿ ಪ್ರಾಜೆಕ್ಟ್ ಮಾಡಿದ್ರು. ಅದಕ್ಕೆ ಅದನ್ನ ಅದನ್ನ ಅಂಥದ್ದೊಂದು ಆನಂದ ಅಂತ, ಇದು ದುಃಖ ಆನಂದ. ಇದು ವೇದಾಂತಿಗಳು ಹೇಳಿದ್ರು, ನಮ್ಮಪ್ಪ ನೀವು ವಿಶೇಷ ರಾಜ್ಯಕ್ಕೆ ಮಾಡ್ತೀರಿ, ನೀವು ತಲೆಯನ್ನು ಯಾಕೆ ಮಾಡಿ ನಾನು ರಾಜ್ಯಕ್ಕೆ ಮಾಡ್ತೀನಿ. ರಾಜ್ಯಕ್ಕೆ ಮಾಡುವುದರ ಮುಂಚೆ ತಲೆ ಖರ್ಚು ಮಾಡುವುದು ನೀವು ಹೀಗೆ ಹೇಳಿದರೆ. ಇನ್ನೊಬ್ಬ ಹೇಳ್ತಾನೆ ನಾಸ್ತಿಕ, ದೇವರಿಗೆ ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅಜ್ಞಾನ ಇದೆ. ದೇವರಿಗೆ ಅಜ್ಞಾನ ಇಲ್ಲ, ಅದು ಜ್ಞಾನವೂ ಇಲ್ಲ. ಓ ಜ್ಞಾನವೂ ಇಲ್ಲ, ಅದನ್ನು ಇಲ್ಲ, ತಲುಪುದು ದೇವರು ಬೇಕಾದ ಹೇಳಿದ. ಆದ್ದರಿಂದ ಯಾವಾಗ ಜ್ಞಾನವಿಲ್ಲದ ಅಜ್ಞಾನವಿಲ್ಲದ ಜ್ಞಾನ ಇದೆಯೋ ಹಾಗೆ ದುಃಖ ಇಲ್ಲದ ಆನಂದವೂ ಇದೆ. ಅಲ್ಲಿ ಎಲ್ಲಿದೆ ಅಂತ ಗೊತ್ತಾಗಿದೆ. ನೀವು ಇದೇ ಅಂತ ಹೇಳಿದ್ರೆ ಐಪತ್ತಿ ಕಲ್ಲ ಆಗಿದೆ. ಅದಕ್ಕೆ ನೀವು ಜೀವನ ನಿದ್ರೆ ಮಾಡುವಾಗ ನಿದ್ರೆ ಮಾಡುವಾಗ ಏನಾಗುತ್ತೆ, ಖುಷಿ ಆಗುತ್ತೆ, ದುಃಖ ಆಗುತ್ತೆ ಇಲ್ಲ. ಮತ್ತೆ ಅದಕ್ಕೆ ದುಃಖ ಆನಂದ ನಿದ್ರೆ ಇಲ್ಲ ಅಂದ್ರೆ ನಿದ್ರೆಯಲ್ಲಿ ಯಾರು ದುಃಖ ಆದದ್ದು ನಿದ್ರೆ ಬರೋಲ್ಲ ಅಂತ ದುಃಖ ಪಡುವಂತಾರೆ. ನಿದ್ರೆ ಬರುತ್ತಲ್ಲ ಅಂತ ಅಳುವರಿದ್ದಾರೆ. ನಿದ್ರೆ ಅನ್ನೋದು ಇಟ್ ಇಸ್ ಬ್ಲಿಸ್. ಅಷ್ಟೇ, ದುಃಖ ಇಲ್ಲ. ದುಃಖ ಇಲ್ಲದ ಆನಂದ ನಿದ್ರೆಯಲ್ಲಿ ಇದೆ. ಆದ್ದರಿಂದ ನಿಮ್ಮ ದುಃಖ ಆನಂದ ಬೇಕಾಗಿದ್ರೆ ಎರಡು ಕೆಲಸ, ಒಂದು ಮೋಕ್ಷಕ್ಕೋಸ್ಕರ ಸಾಧನೆ ಮಾಡಬೇಕು, ಇಲ್ಲ ಅಂದಿದ್ರೆ ಎರಡನೇ ಕೆಲಸ ಒಂದು ಮಾಡಬೇಕು. ಅದು ಅದೇ ಹೇಳಿದವರು ವಿರಕ್ತ ನಿಜ ವಿರಕ್ತ ಏನಂದ್ರೆ ನಿಜ ವಿರಕ್ತ ತರದಲ್ಲಿ ಬಾಳಿ. ಈ ಸುಖವೂ ಬೇಡ, ಆ ಸುಖವೂ ಬೇಡ ಅನ್ನೋದು ಹೇಳುತ್ತೆ. ಸುಖವೇ ಬೇಡ. ಯಾಕೆಂದ್ರೆ ದುಃಖದ ಜೊತೆಗೆ ಇರುವ ಸುಖ ಯಾಕೆ, ನಶ್ವರವಾದ ಸುಖ ಯಾಕೆ? ಸುಖ ಅಂತ ಹೇಳ್ತೇವೆ ನಾವು, ಸುಖ ಅಂತ ಹೇಳುವಾಗ ಅದು ದುಃಖ ಬಂದಿರುತ್ತೆ. ಅದಕ್ಕೊಂದು ಪ್ರಸೆಂಟೆನ್ಸೇ ಇದೆ. ಸುಖ ಹಿಂದೆ ನಮ್ಗೆ ಸುಖ ಅಂದ್ರೆ ಪಾಸ್ಟೆನ್ಸ್ ಇದೆ. ಹಿಂದೆ ಹೀಗಾಗಿತ್ತು, ಅದಾಗಿತ್ತು, ಏನೋ ಖುಷಿಯಾಗಿತ್ತು, ಅಥವಾ ದುಃಖ ಕೂಡ ಅದರ ನೆನಪು ಸುಖವಾಗಿರುತ್ತೆ. ಪಾಸ್ಟೆನ್ಸ್, ಹಿಂದೆ ಏನೋ ಒಂದು ದುರಂತ ಆಕ್ಸಿಡೆಂಟ್ ಆಗಿತ್ತು, ಅದು ಈಗ ಅದರಲ್ಲಿ ಒಂದು ಪಾರಾಗಿಲ್ಲ, ಅದೀಗ ನೆನಪಿಸೋದು ಖುಷಿ. ಆಕ್ಸಿಡೆಂಟ್ ಆಗಿದ್ದು ಭಯಾನಕ, ಅದನ್ನು ನಾನು ಬದುಕಿಬಿಟ್ಟಿದ್ದೆ ಖುಷಿ. ಅಂದ್ರೆ ದುಃಖದ ನೆನಪು ಕೂಡ ಖುಷಿ. ಅಂದ್ರೆ ಆಮೇಲೆ ಇನ್ನೊಂದು ಸುಖ ಅಂದ್ರೆ ಫ್ಯೂಚರ್ ಇದೆ, ಪಾಸ್ಟ್ ಟೆನ್ಸ್ ಇದೆ. ಫ್ಯೂಚರ್ ಟೆನ್ಸ್ ಏನಂದ್ರೆ ಮದುವೆ ಆಗದೆ ಹೋದರೆ ಮದುವೆ ಆಗುತ್ತೆ, ಪರಮಾನಂದ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾರಲ್ಲ, ಆ ಸುಖದ ಬಂದು ಪ್ರಸೆಂಟ್ ಟೆನ್ಸ್ ಇದೆ. ಹಾಗಾಗಿ
ಆ ನಿಜವಾದ ಸುಖ ಅಂದರೆ ಒಂದು ದುಃಖದ ಒಳಗಿರುವಂತೆ ಒಂದು ನಷ್ಟವಾಗಿ ಅಂತಹ ಸುಖ ಅಲ್ಲ, ನಿಜವಾದ ನಿರಂತರತನದಲ್ಲಿ ಮಾಡಿ ಅದು ಬೇಡ ಅನ್ನುವುದೇ ನಿಜವಾದ ಸುಖ. ಭಾಗವತ ಮಾತಿದೆ, ನಿಜವಾಗ ಕೇಳ್ತಾರೆ ಸುಖ ಅಂದರೆ ಏನು ಕೃಷ್ಣ? ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಸುಖ ದುಃಖ ಅತ್ಯಯ ಸುಖ ಮುಖ, ಸುಖವನ್ನು ಬಯಸುವುದು ಸುಖ ಅಲ್ಲ, ದುಃಖ ಬೇಡ ಅಂತ ಹೇಳುವುದು ಸುಖ ಅಲ್ಲ, ಸುಖ ದುಃಖಗಳನ್ನು ನೀಡಿ ಬರುವುದು ಸುಖ ಅಲ್ಲ. ಇವೆಲ್ಲ ಅನುಭವದಲ್ಲಿ ನಿಜವಾಗಿ ಸುಖದ ಬಯಕೆ ಉಂಟಲ್ಲ ಅದು ಒಂದು ದುಃಖವಲ್ಲ. ಅದರಿಂದ ಸುಖ ದುಃಖ ಅತ್ಯಯ ಸುಖ ಸುಖ ದುಃಖ ಎರಡನ್ನು ನೀಡಿ ಅದು ರಾಜಿಗೆ ಹೋಗಿ ನಿಂತುಬಿಡು, ಆವಾಗ ಸುಖವೂ ದುಃಖವಾಗಿದ್ದಾನೆ. ಅಂಥ ಸುಖವನ್ನು ಬಯಸುವುದೇ ನಿಜ ನಿರಂತರ ತರದಲ್ಲಿ ಮಾಡಿ ಇನ್ನೇನು ಮಾಡಬೇಕು? ಆದರೆ ನಿರಾಳ ಇಹಾ ಮುತ್ರ ಭೋಗ ನಿರಾಳ ಒಂದು ಗುಣ ಅದು ಅಂತ ಒಂದು ಸುಮಾರಾಗಿರುವ ಕಾಯ್ದೆಗಳು. ಅಂದರೆ ಏನ್ ಮಾಡಬೇಕಪ್ಪ ಮೋಕ್ಷಕ್ಕೆ ಹೋಗ್ಬೇಕಾಗಿದ್ದರೆ? ಪ್ರೇಮ ಪ್ರೀತಿ ರತಿ ನೇಮದಲ್ಲಿ ಶ್ರೀಸ್ವಾಮಿ ಚರಣದಲ್ಲಿ ಇಡಬೇಕು. ನೇಮದಲ್ಲಿ ನಿಯಮಿತವಾಗಿ ಕಂಪಲ್ಸರಿ ಹೇಳ್ತೇವಲ್ಲ ಆಗ್ತದೆ ನೇಮದಲ್ಲಿ. ಇದು ಇಸ್ ಯುಮಸ್. ಏನದು? ಪ್ರೇಮ ಪ್ರೀತಿ ರತಿ ನೇಮದಲ್ಲಿ ಶ್ರೀ ಸ್ವಾಮಿ ಚರಣದಲ್ಲಿ ಇಡಬೇಕು. ದೇವರ ಚರಣದಲ್ಲಿ ಭಕ್ತಿಯನ್ನು ಅಂದ್ರೆ ಪ್ರೀತಿಯನ್ನು ಇಡಬೇಕು. ಅದು ಮೂರು ಶಬ್ದ ಹೇಳ್ತಾರೆ, ಪ್ರೇಮ ಪ್ರೀತಿ ರತಿ ಎಲ್ಲ ಸುಮಾರು ಒಂದೇ ಅರ್ಥದೇ ಶಬ್ದ. ಮೊದಲು ಪ್ರೀತಿ ಹುಟ್ಟಬೇಕಾಗಿದ್ದು ಏನ್ ಬೇಕು ಅಂತ, ಆ ವಸ್ತು ನಮಗೆ ಪ್ರಿಯವಾಗಿರಬೇಕು, ಇಷ್ಟವಾಗಿರಬೇಕು. ಇಷ್ಟವಾದ ವಸ್ತುವಿನ ಮೇಲೆ ಪ್ರೀತಿ ಹುಟ್ಟುತ್ತೆ, ಇಷ್ಟವಲ್ಲದ ವಸ್ತುವಿನ ಮೇಲೆ ಪ್ರೀತಿ ಹುಟ್ಟುವುದಿಲ್ಲ. ಅದು ಮೊದಲು ಭಗವಂತನನ್ನು ಪ್ರೇಮಿಸು, ಅಂದ್ರೆ ಭಗವಂತ ನಿನಗೆ ಪ್ರಿಯವಾಗಬೇಕು. ಮೊದಲು ಪ್ರಿಯವಾದ ಮೇಲೆ ಭಗವಂತನಿಗೆ ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಹುಟ್ಟಿದ ಮೇಲೆ ಆ ಭಗವಂತನ ಪ್ರೀತಿಯನ್ನು ಗತಿಯಾಗಿರುತ್ತೆ, ಆನಂದವಾಗಿರುತ್ತೆ. ಮೊದಲು ಇಷ್ಟವಾಗುವುದು, ಇಷ್ಟವಾದದ್ದನ್ನು ಪ್ರೀತಿಸುವುದು, ಪ್ರೀತಿಸುವುದರಿಂದ ಆನಂದವಿದೆ. ಈ ಮೂರು ಇದು ಮೂರು ಕೂಡ ಎಲ್ಲಿ ಅಂದ್ರೆ ಲೋಕದಲ್ಲಿ ನಾವು ಅನುಭವಿಸಿ ಬೇಕಾದ ಒಂದು ಹುಡುಗಿಯನ್ನು ಪ್ರೀತಿಸ್ತೇವೆ, ಅದರಿಂದ ರತಿ ಆಗತ್ತೆ ಅಂತ ಭ್ರಮಿಸ್ತೇವೆ. ಅದು ನಿಜವಾಗಿ ಭಗವಂತನಲ್ಲಿ ನಿನ್ನ ನಿನಗೆ ಇಷ್ಟವಾದ ವಸ್ತು ಎಲ್ಲಕ್ಕಿಂತಲೂ ಭಗವಂತ ಇಷ್ಟ ಆಗಬೇಕು ಅಂತ ಅತ್ಯಾಗಿರುವಂತ ಭಾಗವತ ದಾನ ಅನ್ನ ಪ್ರಿಯಾನ ಪುತ್ರ ಪರಸ್ಮೇ ಸನ್ನಿವೇದಿ ಅಂದರೆ ಜಗತ್ತಿನಲ್ಲಿರುವ ಎಲ್ಲಕ್ಕಿಂತಲೂ ಹೆಚ್ಚಿನ ಪರ್ಯಾಯ ಯಾವುದು ಅಂದರೆ ಭಗವಂತ ಆಗಬೇಕು. ಅದು ಪ್ರೇಮ ಇಷ್ಟ ಆಗಬೇಕು ಭಗವಂತ. ಭಗವಂತ ಎಲ್ಲಕ್ಕಿಂತ ಹೆಚ್ಚು ಇಷ್ಟ ಆದ್ಮೇಲೆ ಉಳಿದದಕ್ಕಿಂತ ಹೆಚ್ಚು ಅವನನ್ನು ಪ್ರೀತಿಸುವುದು ಅನಿವಾರ್ಯ ಆಗುತ್ತೆ. ಆ ಭಗವಂತನನ್ನು ಪ್ರೀತಿಸಬೇಕು ಅನನ್ಯವಾಗಿ. ನಾವು ಪ್ರೀತಿಸುವ ನಮ್ಮ ಸಂಸಾರ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸು, ನಮ್ಮ ಹೆಂಡತಿ ಮಕ್ಕಳು ಎಲ್ಲರಿಗಿಂತ ಹೆಚ್ಚು ಭಗವಂತ ನಮ್ಮ ಪ್ರೀತಿ ವಿಷಯ ಆಗಬೇಕು. ಆಗ ಈ ಪ್ರೀತಿಗಿಂತ ಆ ಪ್ರೀತಿ ಹೆಚ್ಚು ಸುಖ ಕೊಡುತ್ತೆ ಅನ್ನೋದು ಅನುಭವ ಕೊಡುತ್ತೆ. ಇದೇ ಪ್ರೇಮ ಪ್ರೀತಿ. ಈ ಹಂತದಲ್ಲಿ ಬೆಳೆದಾಗ ಅಂಥ ನಿರಂತರ ಆನಂದವನ್ನು ಕೊಡತಕ್ಕಂಥ ಭಗವಂತನ ಚರಣದ ಪ್ರೀತಿ ಅದನ್ನು ಬಿಡಿ ಮಾಡಿಕೊಳ್ಳಬೇಕು. ಧ್ಯಾನದಿಂದ ಒಳಗಿನ ಆನಂದವನ್ನು ಅನುಭವಿಸಿದವರಿಗೆ ಮತ್ತೆ ಎಲ್ಲರೂ ಕೂಡ ಹೊರಗಿನ ಪ್ರಪಂಚದ ಸುಖ ಬೇಕು ಅಂತ ಅನಿಸುವುದೇ ಎಕ್ಸ್ಪೀರಿಯನ್ಸ್ ಇಂದ ಈ ಮಾತು ಸ್ಪಷ್ಟ ಆಗುತ್ತೆ. ಪ್ರೇಮ ಪ್ರೀತಿ ರತಿ ನೇಮದಲ್ಲಿ ಶ್ರೀಸ್ವಾಮಿ ಚರಣದಲ್ಲಿ ಮೂರು. ಶ್ರೀಸ್ವಾಮಿ ಚರಣ ಮೊದಲು ಪ್ರೇಮ ಇರು, ಅಂದ್ರೆ ಅದನ್ನೇನಿದೆ ಪ್ರೇಮ ಆಗ್ಬೇಕು, ಇಷ್ಟ ಆಗ್ಬೇಕು. ಇಷ್ಟ ಆದ್ಮೇಲೆ ಅದರಲ್ಲಿ ಪ್ರೀತಿ ಬರುತ್ತೆ, ಅಂದ್ರೆ ಅದು ಅದರಿಂದ ಭಗವಂತನ ಚರಣವನ್ನು ಪ್ರೀತಿಸುವುದರಿಂದ ಬರುವ ಆನಂದ ಅದು ಇದ್ಯಾವುದು ನೋಡಿ. ಯಾಕಂದ್ರೆ ಭಗವಂತನ ಬಾಧ ಹೆಸರೇ ಸುವಹ ಅಂತ, ಹೂವು ಗುವಹ ಸುವಹ. ಹೂ ಹೋದರೆ ಭಗವಂತನ ತಲೆ, ಗುವಹ ಅಂದರೆ ಭಗವಂತನ ಕೈಗಳು, ಸುವಹ ಅಂದರೆ ಭಗವಂತನ ಕಾಲು. ಇದು ಕಾಲುಗಳು ಅಂತ ಯಾಕೆ ಹೇಳ್ತಾರೆ ಅಂದರೆ ಮುಕ್ತಿ ಅಂತ ಹೇಳುವ ವಿಷಯ ಏನು? ಮುಕ್ತಿ ಹೋದಾಗಿದೆ ಅಂದರೆ ಭಗವಂತನ ಪಾದ ಸೇರಿದ್ರು, ಭಗವಂತನ ತಲೆಗೆ ಸೇರಿದ್ರು ಹೇಳೋದು. ಮೋಕ್ಷಕ್ಕೆ ಹೋದ ಭಗವಂತನ ತಲೆಗೆ ಹೋಗ್ಬಿಟ್ರು ಅಂತ ಹೇಳ್ತಾರಲ್ಲ, ಭಗವಂತನ ಭುಜದಲ್ಲಿ ಹೋಗ್ಬಿಟ್ರು, ಭಗವಂತನ ಪಾದವನ್ನು ಸೇರಿದರು. ಅದರಿಂದ ಮೋಕ್ಷ ಪ್ರದವಾದದ್ದು ಅಂದ್ರೆ ಮೋಕ್ಷ ಅಂದ್ರೆ ಭಗವಂತನ ಪಾದದ ಪದ. ಅದು ಯಾಕಂದ್ರೆ ಸುವಹ 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 ಅಂದ್ರೆ ಸುಖರೂಪತ್ವ ಆಗಿದೆ. ಅವನು ಆನಂದಮಯವಾಗಿರ್ತಕ್ಕಂಥ ಸ್ಥಾನ ಅದು.
ಅದರಿಂದ ಭಗವಂತನ ಚರಣಗಳಲ್ಲಿ ಆ ಪ್ರೇಮ ಪ್ರೀತಿ ನದಿಗಳನ್ನ ನಿರಂತರ ನಿಯಮದಲ್ಲಿ ಬಿಡದೆ ಎಲೆ ಬಿಡದೆ ಪ್ರೀತಿಸು. ಆಮೇಲೆ ಸೌಮ್ಯ ಸಮಾಧಾನದಲ್ಲಿ ತಾನು ಅಮೃತವನ್ನು ಹಿಡಿಯಬೇಕು. ಅಮೃತವನ್ನು ಹಿಡಿಯುದು ಅಂದ್ರೆ ಮೋಕ್ಷವನ್ನು ಹಿಡಿಯುದು ಅಂತ ಅರ್ಥ. ಮೋಕ್ಷವನ್ನು ತರಗತ ಮಾಡಿಕೊಳ್ಳುವುದು, ಹಿಡಿಯುವುದು ತರಗತ. ಯಾವಾಗ ಅಂದರೆ ಅಮೃತವನ್ನು ಹಿಡಿಯುವುದಕ್ಕೆ ಮೊದಲು ಅಮೃತವನ್ನು ಹಿಡಿಯಬೇಕು. ನಮಗೆ ಅಮೃತತ್ವವನ್ನು ಕೊಡತಕ್ಕಂತಹ ಜ್ಞಾನಾಮೃತ ಜ್ಞಾನರೂಪ ಅಮೃತವನ್ನು ಮೊದಲು ನಾವು ಪಡೆಯಬೇಕು. ಜ್ಞಾನೇನೈವ ಪರಂಪರಂ ಶಾಸ್ತ್ರಕಾರ ನಾನ್ಯ ಪಂಥ ಐರಾಜಿಕೆ ನಮೇನು ವಿದ್ವಾನ್ ಅಮೃತ ಇರಬಹುದು. ಭಗವಂತನ ಅರಿವು ಅರಿವು ಅನ್ನುವ ಅಮೃತ ಒಂದೇ ಮೋಕ್ಷಕ್ಕೆ ಸಾಧನ. ಹೊರತು ಜ್ಞಾನ ಇಲ್ಲದೆ ಇದು ಯಾಕೆ ಅಂತ ಕೆಲವರು ಕೇಳಿದ್ರು. ಜ್ಞಾನದ ಬಗ್ಗೆ ಭಕ್ತಿ ಇದ್ರೆ ಸಾಕು, ಅಂದ್ರೆ ಅದು ಮೂಢ ಭಕ್ತಿ ಆಗುತ್ತೆ. ಅದು ಭಕ್ತಿ ಅಲ್ಲ, ಅದು ಮೂಢ ಭಕ್ತಿ ಅಂತ. ಆ ಮೂಢ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಅದು ಜ್ಞಾನಪೂರ್ವಕವಾಗಿರ್ತಕ್ಕ ಭಕ್ತಿ ಆಗಿರುತ್ತೆ. ಭಗವಂತನ ಹಿರಿಮೆಯನ್ನು ತಿಳಿದು ಪ್ರಯತ್ನಿಸಬೇಕು. ಸುಮ್ಮನೆ ಭಕ್ತಿ ಯಾಕೆ ಮಾಡ್ತಾನೆ ಅಲ್ಲ, ಕೇವಲ ಭಕ್ತಿ. ರಾಮಾಯಣದಲ್ಲಿ ಮಾತನ್ನು ಹೇಳಿದ್ದಾರೆ, ಏನ್ ಜ್ಞಾನ ಇಲ್ಲದೆಂದ್ರು ನಡೆಯಲಿಲ್ಲ, ಅನನ್ಯವಾದ ಭಕ್ತಿಯಿಂದ ದೇವರನ್ನು ಗುರುತಿಸಿಕೊಳ್ಳಬಹುದು. ಆದರೆ ಶಾಸ್ತ್ರರು ಹೇಳ್ತಾರೆ, ಕೃಷ್ಣನು ಹೇಳಿದ್ದಾರೆ, ಭಕ್ತಿಯ ಸ್ವನನ್ಯ ಶಕ್ತಿಯ ಅಹಮೇ ಒಮ್ಮೆ ಸೋರ್ಜುನ. ಯಾಕೆ ಅಂದರೆ ಜ್ಞಾನ ಭಕ್ತಿ ಮಾಡು, ಭಕ್ತಿ ಮಾಡಿ ತಿಳಿ ತಿಳಿದು ಮೋಕ್ಷ ತಪ್ಪಬಹುದು ಅಂತ. ಅದರಿಂದ ಬರೀ ಭಕ್ತಿಯಿಂದ ಮೋಕ್ಷ ಆಗುತ್ತೆ ಅನ್ನೋದನ್ನ ಆ ಭಕ್ತಿ ವೈದ್ಯಂಗ ವೈದಿ ಭಕ್ತಿ ವೈದ ಪುರುಷ ಅಂತ ವೇದದಲ್ಲಿ ಮಂತ್ರಿ. ಅಂದ್ರೆ ಭಕ್ತಿಗೆ ಪುರುಷ ಭಗವಂತ ವೈದ್ಯ, ಪ್ರೀತಿಗೆ ಪ್ರತಿಸ್ಪಂದನ ಪ್ರೀತಿ ದ್ವೇಷ ಅಲ್ಲ. ಆದರೆ ಅದೇ ಬೇಕಾಗಿರೋದು ತಿಳಿದು ಪ್ರೀತಿಸು. ಅದರಿಂದ ಜ್ಞಾನ ಅನ್ನೋದು ಬೇಕು. ಅದೇ ಜ್ಞಾನಾಮೃತ ಭಗವಂತನ ಅರಿವಿನ ಅಮೃತ ನಾವು ಅದನ್ನ ಕರಗತ ಮಾಡಿಕೊಳ್ಬೇಕು ಅಂತ. ಹೇಗೆ ಅಂದರೆ ಸೌಮ್ಯ ಸಮಾಧಾನದಲ್ಲಿ, ಸಮಾಧಾನ ಅಂತಂದ್ರೆ ಚಿತ್ತಸ್ಯ ಸಮಾಧಾನ ಏಕಾಗ್ರಿಯಂ, ಮನಸ್ಸನ್ನು ಏಕಾಗ್ರಗೊಳಿಸದೆ ಭಗವಂತನ ಅರಿವು ಬರುವುದಿಲ್ಲ, ಆ ಎಕ್ಸ್ಪೀರಿಯನ್ಸೇ ಬರುವುದಿಲ್ಲ. ಮನಸ್ಸು ಏಕಾಗ್ರವಾಗಿ ಚಿಂತನೆ ಒಳಗಾದಾಗ ಸಮಾಧಾನ ಸಮಸ್ಥಿತಿ, ಆವಾಗ ಅಲ್ಲಿ ಭಗವಂತನ ಅರಿವು ಜಾಗೃತವಾಗುತ್ತೆ ಮನಸ್ಸಿನಲ್ಲಿ. ಮೊದಲು ನಾವು ಭಗವಂತನನ್ನು ಕಾಣುವುದು ಮನಸ್ಸಿನ ಅಥವಾ ಹೃದಯದ ಹೃತಕಮಲವನ್ನು ಧ್ಯಾನ ಮಾಡುತ್ತೇವೆ. ಹೃದಯದಲ್ಲಿ ಹೃತಕಮಲವನ್ನು ಧ್ಯಾನ ಮಾಡಿಸಿದ ಧ್ಯಾನ ಮಾಡುವಾಗ ಏನ್ ಮಾಡಬೇಕು ಅಂದ್ರೆ ಮನಸ್ಸು ಏಕಾಗ್ರವಾಗಿ ಇಲ್ಲದೇ ಇದ್ರೆ ಇನ್ನು ಹೊರತಮ ಧ್ಯಾನವಾಗಿರುವ ಅವದೇವಕ ಕೃಷ್ಣಪತಿಂಥ ಚತುರ್ಮೂರ್ತಿಯ ಗ್ರಂಥ ಅವತಾರಾತ್ಮಕ ಅಂತ ಹೇಳ್ತಾ ಇರ್ತಾರೆ. ಅದು ಮನಸ್ಸಿಗೆ ಏನನ್ನೋ ಯೋಚನೆ ಮಾಡ್ತಾ ಇರ್ತಾರೆ. ಈ ಇವತ್ತು ಈ ಪೂಜೆ ಮುಗಿದ ಮೇಲೆ ವ್ಯವಹಾರದಲ್ಲಿ ಹೋದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಮನಸ್ಸು ಸಮಾಧಾನವಾಗಿಲ್ಲ ಅಂದ್ರೆ ಒಂದು ಕಡೆ ನಿಂತಿಲ್ಲ, ಬೇಡವಾದ ವಿಷಯಗಳೇ ಓಡ್ತಾ ಇದೆ ಅಂತ. ಸಮಾಧಾನದಲ್ಲಿ ಆ ಮನಸ್ಸು ಭಗವಂತನನ್ನು ಧ್ಯಾನಿಸಬೇಕಾಗಿದ್ದರೆ ಬೇಕಾಗಿರುವಂಥದ್ದು ಒನ್ ಪಾಯಿಂಟ್ ನೆಸ್ ಆಫ್ ದ ಮೈಂಡ್, ಅದೇ ಸಮಾಧಾನ. ಸಮ್ಯಕ್ ಆಧಾನ ಪೂರ್ಣ ಪ್ರಮಾಣದಲ್ಲಿ ಭಗವಂತನಲ್ಲಿ ಮನಸ್ಸನ್ನು ನೆಟ್ಟು ಅರ್ಧ ಮನಸ್ಸು ಅಥವಾ ಯಾರೊಂದು ಇದನ್ನು ಯೋಚನೆ ಮಾಡಿದರೆ ಯಾವ ವಿಷಯವೂ ತಿಳಿಯೋದಿಲ್ಲ ಅಂದರೆ ಇದೆಲ್ಲ ಯೋಗ ಎಕ್ಸ್ಪೀರಿಯನ್ಸ್ನ ಒಂದೊಂದು ಪದರಗಳನ್ನು ಬಹಳ ಸುಂದರವಾಗಿರ್ತಾರೆ ಅವರು. ಅದು ಹೇಗಿರಬೇಕು ಏಕಾಗ್ರತೆ ಉಂಟಲ್ವ, ಅದು ಭಯಂಕರ ಏಕಾಗ್ರತೆ. ಕೌಶಲ್ಯವೂ ಇತ್ತು ಏಕಾಗ್ರತೆ, ರಾವಣನಿಗೂ ಇತ್ತು. ಕಂಸನಿಗೆ ಏಕಾಗ್ರತೆ ಆಗಿತ್ತು ಅಂದರೆ ಕೃಷ್ಣನಿಗೆ ದ್ವೇಷ. ಪ್ರೀತಿಸುವವರು ತಮ್ಮ ಪ್ರೀತಿಯ ವ್ಯಕ್ತಿಯನ್ನು ಮರೆಯಬಹುದು, ಆದರೆ ದ್ವೇಷಿಸುವವರು ಎಂದೂ ದ್ವೇಷಿಸುವ ವ್ಯಕ್ತಿಯನ್ನು ಮರೆಯಬೇಕು. ಹಾಗಾಗಿ ಕೃಷ್ಣನನ್ನು ಪ್ರೀತಿಸುವವರಿಗಿಂತ ಹೆಚ್ಚು ಏಕಾಗ್ರತೆಯಿಂದ ಸ್ಮರಣೆ ಮಾಡ್ತಾ ಇದ್ದಂದ್ರೆ ಕಂಸ ಅಂದ್ರೆ ಭಯಾತ ಕಂಸ. ಯಾ ಅವರು ಕನಸು ಬೀಳುವಾಗ ಕೃಷ್ಣನೇ ಒಂದು ಕುತ್ತಿಗೆ ಹೆಚ್ಚಿದ್ರೆ ಕನಸು ಬೀಳುತ್ತಿದ್ದಾನೆ. ಯಾಕೆಂದ್ರೆ ಮನಸ್ಸಿನಲ್ಲಿ ಭಯ, ಯಾವ ಕ್ಷಣಕ್ಕೆ ಬಂದು ಬಿಡ್ತಾರೆ ಅನ್ನೋ ಭಯ, ಸಾವಿನ ಭಯ. ಅದು ಕೃಷ್ಣ ಬರ್ತಾನೆ ಅನ್ನೋ ಒಂದು ಸುದ್ದಿ ಬಂದ್ಬಿಟ್ಟಿದೆ ತಲೆಗೆ. ಇಡೀ ಹಗಲು ಅದೇ ಚಿಂತೆ ಏನಾದ್ರೆ ಬಂತು. ಆದರೆ
ಅದು ಏಕಾಗ್ರತೆ ಸೌಮ್ಯ ಉಗ್ರವಾದಿ ಅಂತಕ್ಕಂಥದ್ದು ದ್ವೇಷ ಸೌಮ್ಯ ಸಮಾಧಾನ ಅಂತಂದ್ರೆ ಅದು ಮನಸ್ಸು ಸೌಮ್ಯಂ ಅಂದ್ರೆ ಅತ್ಯಂತ ಸಾತ್ವಿಕವಾದಂತಹ ಮನಸ್ಸು ಅದು ಸೌಮ್ಯ ಸಾತ್ವಿಕವಾದ ಧ್ಯಾನ ಮಾಡಬೇಕು ಧ್ಯಾನವು ನಾಮ ಸಾಧನೆ ಉಪಯೋಗಿಲ್ಲ ರಾವಣರ ಧ್ಯಾನದಂತೆ ಜನ ಇವರೆಲ್ಲ ತಪಸ್ಸು ಮಾಡಿ ಬರಬಾರ್ದವರೇ ಅವರೆಲ್ಲರೂ ತಪಸ್ಸು ಮಾಡಿದ್ದಾರೆ ಎಲ್ಲರಿಗೂ ಏಕಾಗ್ರತೆ ಸಿದ್ಧಿಸಿತ್ತು ಆದರೆ ಏಕಾಗ್ರತೆ ಸಿದ್ಧಿಸುವುದೇ ಒಂದು ದೊಡ್ಡ ಗುಣ ಅಲ್ಲ ಯಾಕೆಂದರೆ ಅವರಿಗೆ ತಾಮಸವಾದಂತಹ ಏಕಾಗ್ರತೆ ಇತ್ತು ಹಂಸ ಜಯಾಸಂಧ ಕೀಚಿತಾಗಿದೆ ನಮ್ಮ ಹುಡುಗರಿಗೆ ರಾಜಸ್ವಾದ ಏಕಾಗ್ರತೆ ಇದೆ ಅಂದರೆ ಅವರು ಕ್ಲಾಸ್ನಲ್ಲಿರುವ ಹುಡುಗಿಯನ್ನು ನಿರಂತರವಾಗಿ ಕಲಿಸ್ತಾರೆ ಕಾನ್ಸಂಟ್ರೇಟೆಡ್ ಅಂದರೆ ಅಷ್ಟೇ ಪರಿಪಾಯಿಟೆಡ್ನೆಸ್ ಅದು ಉಪಯೋಗ ಇಲ್ಲ ಯಾಕೆಂದರೆ ಅದು ರಾಜಸ್ವಾದ ನಮಗೆ ಸೌಮ್ಯ ಆಗಬೇಕು ಅಂದರೆ ಸಾಧ್ಯತೆ ಆಗಿರುತ್ತೆ ಸೌಮ್ಯ ಸಮಾಧಾನದಲ್ಲಿ ತಾನು ಅಮೃತವನ್ನು ಹಿಡಿಯಬೇಕು ಆಮೇಲೆ ರೋಗ ರೋಗವನ್ನು ಕೋಮಲವಾಗಿ ನಿರ್ಮಲವಾಗಿ ನಡೆಯಬೇಕು ಅದನ್ನು ನಮ್ಮ ನಡೆ ನುಡಿ ಎಲ್ಲವೂ ಸಾತ್ವಿಕವಾಗಿರ್ತದೆ ಮಾತು ಎಲ್ಲ ಬಹಳ ಸಾತ್ವಿಕ ಆದರೆ ನಡೆ ಅದು ನೀವು ನೋಡಲಿಕ್ಕೆ ಹೋಗುವಾಗ ದೇವರೇ ನಡೆ ಇಲ್ಲ ಅದೇ ನಾಟಕ ಹೋಗ್ತದೆ ಸಾತ್ವಿಕರಂತೆ ನಾವು ಎಕ್ಸ್ಪೋಸ್ ಮಾಡಿಕೊಂಡು ಶುದ್ಧ ಶಾಸ್ತ್ರದ ವಿಷಯವನ್ನೇ ಮಾತಾಡಿಕೊಂಡು ಜನರನ್ನು ಮೋಸ ಮಾಡ್ಬೋದು ಆದರೆ ಅದು ನಡೆಯಲ್ಲಿ ರಿಫ್ಲೆಕ್ಟ್ ಆಗುವುದು ಅದನ್ನು ನಾವು ಏನು ಮಾತಾಡ್ತೇವೆ ಅದಕ್ಕಿಂತ ಮುಖ್ಯವಾಗಿ ನಾವು ಅದನ್ನು ಆಚರಣೆ ಇರ್ತೇವೆ ನಾವು ಏನನ್ನು ಆಚರಣೆ ಇರ್ತೇವೆ ಅದು ನಮ್ಮ ನುಡಿಯಾಗಿರುತ್ತೆ ಅದನ್ನೇ ಅನ್ನೋರು ನಿರ್ಮಲದಲ್ಲಿ ನಡೆಯಬೇಕು ನಮ್ಮ ನಡೆ ಸ್ವಚ್ಛವಾಗಿರಬೇಕು ಅದರಲ್ಲಿ ಯಾವುದೇ ಕೊಳೆ ಇರಬಾರದು ಅದನ್ನು ಎಷ್ಟು ಸ್ವಚ್ಛ ಅಂದರೆ ಅದಕ್ಕೆ ಅವರೊಂದು ಪ್ರೇಸ್ ಇರೋದು ಅಂದರೆ ರೋಮ ಕೌಕದಂತೆ ನೋಡ್ಕೊಳ್ತೇನೆ ಅಂತ ಒಂದು ಹೇಳ್ತಿರ್ತಾರೆ ರೋಮ ಕೌಕೇ ಕೌಕ ಅಂದರೆ ರೋಮಕ ಅಂದರೆ ಜೋಮಾನವಾಗಿ ಅಂತ ಒಂದೇ ಒಂದು ಚೂರು ತೊಂದರೆ ಆಗದಂತೆ ರೋಮಕ್ಕೆ ಕೂಡ ನೋವಾಗದಂತೆ ಅಂದರೆ ಹಾಗೆ ರೋಮ ರೋಮವನ್ನು ಕೋಮಲದಲ್ಲಿ ಅಂದರೆ ಅದು ನಡೆಯಲ್ಲಿ ಒಂದು ರೋಮದ ಹಕ್ಕು ಕೂಡ ಅವರು ತಿಳ್ಕೊಳ್ಬೇಕು ಒಂದು ರೋಮದ ದೋಷ ಡಿಫೆಕ್ಟ್ ಕೂಡ ತೋರಿಸ್ಬೋದು ಅಷ್ಟು ಸ್ವಚ್ಛವಾದ ನಡೆ ಮುಖ್ಯ ಎಲ್ಲಿ ಅದಕ್ಕೆ ಪ್ರಾಮಾಣಿಕವಾದ ನಡೆ ಇಲ್ಲದೆ ನೀವು ಎಷ್ಟೋ ವೇದಾಂತದ ಬಗ್ಗೆ ಮಾತಾಡಿದ್ರೂ ಉಪಯೋಗ ವೇದಾಂತ ಮಾತಾಡುವ ವೇದಾಂತ ಅಲ್ಲ ನಮ್ಮ ಜೀವನ ವೇದಾಂತ ಎಷ್ಟು ಪರ್ಸೆಂಟ್ ವೇದಾಂತದಲ್ಲಿ ನಾವು ಬದುಕ್ತಾ ಇದ್ದೇವೆ ಅದರಿಂದ ರೋಗ ರೋಗವನ್ನು ಕೋಮಲವಾಗಿ ನಿರ್ಮಲದಲ್ಲಿ ನಡೆಯಬೇಕು ಅಂದರೆ ಇಹಾಮೂತ್ರ ಹೋಗಬೇಕಾದ ಅಂದರೆ ಎರಡನೇದು ಹೇಳ್ತಾರೆ ಶವೆ ನಡೆಯಲಿತ ಶವೆಯನ್ನು ಪಡೆದು ಸಮದೃಷ್ಟಿಗೊಳ್ಳಬೇಕು ಶವೆ ಮತ್ತು ದಮೆಯನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಂಡು ಶವೆ ಮತ್ತು ದಮೆ ಅಂದರೆ ಏನು ಅಂದರೆ ದಮ ಅಂದರೆ ಇದನ್ನು ಕೂಡ ಭಾಗವತದಲ್ಲಿ ಕೃಷ್ಣ ಹೇಳ್ತಾರೆ ಉತ್ತಮ ಗೀತೆ ಶಮೋ ಮನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ ದಮ ಅಂದರೆ ಇಂದ್ರಿಯಗಳನ್ನು ನಮ್ಮ ಸ್ವಾಧೀನವಾಗಿಟ್ಟುಕೊಳ್ಳೋದು ಇಂದ್ರಿಯಗಳನ್ನು ನಮ್ಮ ಸ್ವಾಧೀನವಾಗಿ ಇರಬೇಕಾಗಿದ್ದರೆ ಮೊದಲು ಮನಸ್ಸು ಸ್ವಾಧೀನ ಮನಸ್ಸು ಯಾಕೆ ನಮ್ಮ ಇಂದ್ರಿಯಗಳು ನಾವು ಹೇಳಿ ಹಾಕಿರೋದಲ್ಲ ಆ ಮನಸ್ಸು ಕಣ್ಣಿಗೆ ಮೆಸೇಜ್ ಕಳಿಸುತ್ತೆ ಅದನ್ನು ನೋಡುವಂತ ನೋಡುತ್ತೆ ಸೊ ಮನಸ್ಸು ತನ್ನ ಏನಾದ ಕೆಲಸಗಳನ್ನು ಹೊರಗೆ ಇಂದ್ರಿಯಗಳು ಮಾತ್ರ ಮಾಡುತ್ತೆ ಅದನ್ನು ಕೇಳು ಅದನ್ನು ನೋಡು ಇದನ್ನು ಮಾಡುವಂತೆ ಅದರಿಂದ ಮನಸ್ಸು ನಮ್ಮ ಸ್ವಾಧೀನಕ್ಕೆ ಬರದೆ ಇಂದ್ರಿಯಗಳು ಸ್ವಾಧೀನ ಬರುವುದಾಗ್ತದೆ ಮನಸ್ಸು ಸ್ವಾಧೀನ ಬರಬೇಕಾದ್ರೆ ಏನು ಮಾಡಬೇಕು ಅದಕ್ಕೆ ಶ್ರಮೆ ಬೇಕು ಅಂದರೆ ಮನಸ್ಸು ಎಲ್ಲೆಲ್ಲೋ ಇಟ್ಟರೆ ಅದು ನಮ್ಮ ಸ್ವಾಧೀನ ಬರೋಲ್ಲ ಮತ್ತೆ ಮನಸ್ಸನ್ನು ಮೊದಲು ಭಗವಂತನಲ್ಲಿ ಇಡು ಅದೇ ಶಮೋ ಮನಿಷ್ಠತಾ ಬುದ್ಧೇಹಿ ನಿನ್ನ ಮನಸ್ಸನ್ನು ಭಗವಂತರಲ್ಲಿ ನೆಲೆಗೊಳಿಸು ಬರೇ ಮನಸ್ಸಲ್ಲ ಬುದ್ಧಿಯನ್ನು ಹೀಗೆ ಮನಸ್ಸು ಅಂದರೆ ಇದು ಇರ್ಬೋದು ಇದ್ರೆ ಇರ್ಬೋದು ಮನಸ್ಸಿಗೆ ಸ್ಥಿರತೆ ಇಲ್ಲ ಬುದ್ಧಿಯಿಂದ ಕನ್ವಿನ್ಷನ್ ದೃಢವಾಗಿ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸು ಆಗ ಸ್ವತಃ ಭಗವಂತನೇ ಈ ಕಣ್ಣುಜೀವಿಗಳು ಬೇರೆ ಕರೆಯದಂತೆ ನೋಡುತ್ತ ಇದು ಶಮದಮ ಈ ಶಮದಮಗಳಿಂದ ಕ್ಷಮೆಯನ್ನು ಪಡೆದು ಶಮದಮಾನ ಸಂಪತ್ತಿ ಬಂದ ಕೂಡಲೇ ಏನಾಗುತ್ತೆ ಗೊತ್ತ ಅದನ್ನು ವಿರೋಧ ಮಾಡೋರು ಇರ್ತಾರೆ
ಈ ಶಿವಧಮಾಜ ಸಂಪತ್ತಿ ಈ ಸಾತ್ವಿಕತೆಯನ್ನು ವಿರೋಧ ಮಾಡಿರ್ತಾರೆ, ನಾಸ್ತಿಕರಿರ್ತಾರೆ, ಟೀಕೆ ಮಾಡ್ತಾರೆ. ನಾವು ಒಬ್ಬರು ಸ್ತ್ರೀಯೋ ಹೋಗುದಿಲ್ಲ, ನಮ್ಮ ಬಟ್ಟೆ ನಮ್ಮ ಸಾಧನೆ ಮಾಡಿ ಹಿರಿಯರು ಕೊಟ್ಟಿದ್ದೀವಿ. ಆವಾಗ ನಮ್ಮನ್ನೇ ಯಾರು ಟೀಕೆ ಮಾಡ್ತಾರೆ? ಕೆಲವರು ಟೀಕೆ ಮಾಡಲಿಕ್ಕೋಸ್ಕರ ಅವತಾರ ಮಾಡಿರೋದಿರ್ತಾರೆ. ಅವರ ಜೀವನ ಅವತಾರ ಮಾಡಿದ್ದೇ ಟೀಕೆ ಮಾಡಿದ್ರೆ, ಅವ್ರು ಸ್ವಂತ ಇದೇನು ಮಾಡಿ ಬರೋಲ್ಲ. ಅವ್ರಿಗೆ ಇನ್ನೊಂದು ಏನ್ ಮಾಡಿದ್ದಾರೆ ಅದನ್ನು ಟೀಕೆ ಮಾಡಬಾರದು, ಅದರ ಮೇಲೆ ಕೋಪ ಬರಬಾರದು. ಕ್ಷಮ ಅಂದರೆ ನಾವು ಸಾಧನೆ ಮಾಡುವಾಗ ನಮ್ಮನ್ನು ಟೀಕೆ ಸೋಲಿಸ್ಕೊಳ್ತಾರೆ. ಆಗ ಕ್ಷಮಾ ಕ್ರೋಧ ಇಲ್ಲದೆ ಕ್ಷಮೆ ಅಂದರೆ ಒಂದು ಕ್ಷಮಾ ದ್ವಂದ್ವ ಸಹಿಷ್ಣುತ್ವ, ಕ್ಷಮಾ ಕ್ರೋಧಾದಿ ಅನುಚ್ಛೇದ ಕೋಪ ಬರಬಾರದು. ಹೊಗಳುವವರನ್ನು ಕೆಲವರನ್ನು ಸಮಾನವಾಗಿ ಮಾಡಿ ಇದು ಸಾಧನೆ ಮುಖ್ಯ ಬೇಕಾಗಿರತಕ್ಕಂಥದ್ದು. ಒಂದು ಕೋಪ ಬರಲೇಬಾರದು. ಭಕ್ತರಿಗೆ ಕೋಪ ಬರಬಾರದು. ಕೋಪ ಬಂದರೆ ಭಕ್ತಿಯಲ್ಲಿ ಏನೋ ಒಂದು ಕೊರತೆ ಇದೆ ಅಂತ. ಇಲ್ಲದೇ ಇದ್ರೆ ಯಾರು ಗೇಮ್ ತಗಲಿದೆ ಹೊಗಳಲಿ ಮನೋವಿದ. ಅದರಿಂದ ಕ್ಷಮಾ ಕ್ರೋಧಾದಿ ಅನುಚ್ಛಿತಿ ಸಿಟ್ಟೇ ಬರಬಾರದು. ಅಷ್ಟೇ ಅಲ್ಲ, ಕ್ಷಮ ಅಂದರೆ ಸಿಟ್ಟು ಬರುವುದಿಲ್ಲ, ಅದು ಯಾರು ಹೊಗಳಿದ ಖುಷಿ ಆಗುತ್ತೆ. ಯಾರು ನಿಮ್ಮ ಸನ್ಮಾನ ಮಾಡ್ತೇವೆ ಖುಷಾಲ ಉಂಟು, ಸನ್ಮಾನ ಮಾಡ್ತೀರ ಮಾಡಪ್ಪ ಇದು ಕೇಳೋದಿರ್ತಾರೆ. ಸನ್ಮಾನ ಮಾಡಿ ಖರ್ಚಿಗೆ ನನಗೆ ಖುಷಿ ನಾನು ಕೇಳೋದಿರ್ತಾರೆ. ಅದಕ್ಕೆ ಕ್ಷಮ ಅಂದರೆ ಅದು ಅಲ್ಲ, ಒಬ್ಬರು ಹೊಗಳಿದ್ರು ಒಬ್ಬರು ತೆಗಳಿದ್ರು ನೀವು ಅದನ್ನು ಉಗಳುವಾಗಲೂ ಕೂಗಿರ್ಬೇಕು. ಯಾಕೆಂದ್ರೆ ನಾವು ಏನಂತ ನಮಗೆ ಗೊತ್ತಿರಬೇಕು. ಅವರ ಹೊಗಳಿಕೆಯಿಂದ ನಾವು ದೊಡ್ಡದಾಗುವುದಿಲ್ಲ, ಅವ್ರ ತೆಗಳಿಕೆ ನಾವು ಸಣ್ಣದೂ ಆಗೋಲ್ಲ ಅಂತ. ಸಮೇತನೆ ಬಂದಾಗ, ಭಗವಂತನಲ್ಲಿ ಭಕ್ತಿ ಬಂದಾಗ ನಮ್ಮಲ್ಲಿ ಮೊದಲನೇ ಕ್ವಾಲಿಟಿ ಭಕ್ತಿ ಇದೆ ಅಂದರೆ ಸಿಟ್ಟು ಮಾಡಿಕೊಳ್ಳಿಕ್ಕೆ ಆಗೋಲ್ಲ. ಯಾಕೆಂದರೆ ಅವರು ಯಾರನ್ನು ಸಿಟ್ಟುಕೊಳ್ತೋ ಅವರಿರೋರು ಬದಲುತ್ತದೆ, ಅದು ಇವರು ಬದಲುತ್ತದೆ. ಅದು ಅವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಅಂದ್ರೆ ಅವ್ರಿಗೆ ಅವ್ರು ಇವತ್ತು ಭಗವಂತನ ಮೇಲೆ ಸಿಟ್ಟು ಮಾಡಿಕೊಂಡು ಹಾಗೆ. ಆದ್ದರಿಂದ ಯಾರು ನಮ್ಮ ದ್ವೇಷ ಮಾಡ್ತಾರೆ ಅವ್ರನ್ನ ಕೋಪಿಸ್ಕೋಬೇಡ. ಅವ್ರು ಏನ್ ಬುದ್ಧಿ ಬರಬೇಕು, ಯಾವಾಗ ಒಳ್ಳೇದಾಗಬೇಕು ಹಾಳಾಗಬೇಕು ದೇವ್ರು ಮಾಡ್ತಾರೆ. ನಾವು ಅದಕ್ಕೋಸ್ಕರ ಯಾರನ್ನೂ ಕೂಡ ಇನ್ನೊಬ್ಬರು ನಮ್ಮನ್ನ ಟೀಕಿಸಿದರು ಅಂತ ಸಿಟ್ಟು ಬಂದರೆ ಅದು ಇದೋ ನಮ್ಮನ್ನು ಯಾರು ಟೀಕಿಸಬಾರದು ಹೇಳಿ ಹೊಗಳ್ಬೇಕು ಅನ್ನುವಂತ ಇದೋ ಅದು. ಹಾಗಾದ್ರೆ ಇದೋ ಇದ್ರೆ ಇಗೋ ಬೇರೆ ಅಲ್ಲ, ಅದು ಇಗೋ ಹೋದರೆ ಗಾಡ್ ಬರೋಲ್ಲ, ಗಾಡ್ ಬಂದ್ರೆ ಇಗೋ ಇರೋಲ್ಲ. ಅದು ಮೇಲೆ ನೀ ಬಂದವರು ಈಗ ಬಂದ. ಅದರಿಂದ ನನಗೆ ಭಗವತ್ ಭಕ್ತಿಯು ಇಗೋ ನನ್ನ ಸ್ವಂತ ಯಾರು ಕೇಳಿದರೆ ಒಂದು ಅಂತ ಅದನ್ನ ಕ್ಷಮ ಅಂತ. ಕ್ಷಮ ದಮೆಯಲ್ಲಿ ಕ್ಷಮೆಯನ್ನು ಪಡೆದು ಸಮದೃಷ್ಟಿಗಳಲ್ಲಿಯೇ ಬರ್ತದೆ. ಶತ್ರುವು ಇದ್ರೆ ಸುರಕ್ಷಿತ್ರ ಇಲ್ಲ ಸೀನಿಯರ್ ಮಧ್ಯಸ್ಥ ಶತ್ರುವನ್ನು ಇತರನನ್ನು ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡು. ಸಮದೃಷ್ಟಿಯಿಂದ ನೋಡುದು ಅಂದ್ರೆ ಗುಣ ದ್ವೇಷ ಬರ್ತದೆ ಅವರಲ್ಲಿ. ಅವರಲ್ಲಿ ನನ್ನ ಬಗ್ಗೆ ದ್ವೇಷ ಇದೆ ಯಾಕೆ ತಮ್ಮ ಗುಣ ಕೆಲಸ ಮಾಡ್ತಾ ಇದೆ, ಇವ್ರು ನನ್ನ ಬಗ್ಗೆ ಮೆಚ್ಚುಗೆ ಇದೆ ಯಾಕೆ ಸತ್ವಗುಣ ಕೆಲಸ ಮಾಡ್ತಾ ಇದೆ. ಅವರಿಗೂ ನನಗೂ ದ್ವೇಷ ಅಲ್ಲ, ಅವನಲ್ಲಿರುವ ಸತ್ವಗುಣ ತಮ್ಮ ಗುಣಗಳಲ್ಲಿ ಇದೆ. ಸೊ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಇರತಕ್ಕಂಥ ಸತ್ವಜ ತಮೋಗುಣದ ಆಟ ಇದು, ಪ್ರೀತಿ ಜಗಳ ಅದು ತೆರೆದುಬಿಟ್ಟು ಜೀವಕ್ಕೂ ಜೀವಕ್ಕೆ ಏನು ದ್ವೇಷ ಇದೆ ಇದು ಸಮಂದ್ರ. ಅದು ಜೀವಕ್ಕೂ ಜೀವಕ್ಕೂ ದ್ವೇಷ ಇಲ್ಲ, ಆ ಜೀವದಲ್ಲಿರ್ತಕ್ಕಂಥ ಪಾಲಿಟಿಗಳು ಹೊಡೆದಾದ್ರೆ ಅವ್ರು ಸತ್ವಗುಣ ಇವು ತಮೋಗುಣ. ಅದು ಸತ್ವಗುಣ ತಮೋಗುಣಕ್ಕಾಗಲ್ಲ, ತಮೋಗುಣ ಸತ್ಯ. ಆದರೆ ಆ ಜೀವಕ್ಕೆ ಏನು ದ್ವೇಷ ಇದೆ? ಆ ಜೀವ ಯಾವುದೇ ಒಂದಿಲ್ಲ ದ್ವೇಷ ಮಾಡಲಿಕ್ಕೆ. ನಾವು ದ್ವೇಷ ಎಲ್ಲ ಈ ಬರೀ ಗುಣಗಳ ಚೆಲ್ಲ. ಹಾಗಾಗಿ ಭಗವಂತನನ್ನ ಅರಿದವನು ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೆ. ಸಮಾನವಾಗಿ ನೋಡ್ತಾನೆ ಅಂದ್ರೆ ಎಲ್ಲರಲ್ಲೂ ದೇವರನ್ನು ಕಾಣ್ತಾರಂತೆ. ಶತ್ರುವನ್ನು ಮಿತ್ರನನ್ನು ಒಂದೇ ರೀತಿ ನೋಡಬೇಕು ಅಂದ್ರೆ ಕೆಲವರು ಮಿತ್ರನನ್ನು ಶತ್ರುವನ್ನು ಹಾಗೆ ನೋಡಬೇಕು, ಶತ್ರುವನ್ನು ಮಿತ್ರನ ಹಾಗೆ ನೋಡಬೇಕು ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಸಮದೃಷ್ಟಿಯಿಂದ ಒಂದೇ ರೀತಿ ನೋಡುವುದಲ್ಲ. ಈ ಉದಾಹರಣೆಗೆ ಮನೆಯಲ್ಲಿ ಯಜಮಾನನಾದವ
ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಅಂದ್ರೆ ತಂದೆಯನ್ನು, ಹೆಂಡತಿಯನ್ನು, ಮಕ್ಕಳನ್ನು ಎಲ್ಲರನ್ನು ಸಮಾನವಾಗಿ ನೋಡಿಕೊಳ್ಳುತ್ತ ತಂದೆಯನ್ನು ತಂದೆಯಂತೆ ನೋಡುವುದು, ಹೆಂಡತಿಯನ್ನು ಹೆಂಡತಿಯಂತೆ ನೋಡುವುದು, ಮಕ್ಕಳನ್ನು ಮಕ್ಕಳಂತೆ ನೋಡುವುದು, ಸಮದೃಷ್ಟಿ ಹೊತ್ತಿಯಾದ್ರೆ ಒಂದೇ ಹೆಚ್ಚಿಗೆ ನೋಡುವುದಲ್ಲ, ಅದು ಸಮಾನ ದೃಷ್ಟಿ. ಅದರಿಂದ ಬೆಳಗಾಟೆಯನ್ನು ಮಕ್ಕಳಿಗೆ ಎರಡು ಕಾಣಿಸ್ಕೊಳ್ಳೋದು, ಅಪ್ಪನಿಗೆ ಎರಡು ಕಾಣಿಸ್ಕೊಳ್ಳೋದು, ಸಮದೃಷ್ಟಿ ಆಗೋಲ್ಲ. ಸಮದೃಷ್ಟಿ ಇದ್ರೆ ಯಾವುದು ಏನೋ ಅದನ್ನು ಹಾಗೆ ತಿಳ್ಕೊಳ್ಳು. ಅಂದರೆ ಅದನ್ನು ನಿಮಗೆ ಬಹಳ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿದೆ, ಇದೇ ಇದೇ ಶ್ಲೋಕದ ಆಧಾರ. ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್ ಆ್ಯಂಡ್ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್, ಇದು ಸಮದೃಷ್ಟಿ. ಅದನ್ನು ಎಲ್ಲರೂ ಒಂದೇ ರೀತಿ ಅಲ್ಲ, ಯೋಗ್ಯರನ್ನು ಯೋಗ್ಯರಂತೆ ಕಾಣುವುದು, ಅಯೋಗ್ಯರನ್ನು ಅಯೋಗ್ಯರಂತೆ ಕಾಣುವುದು ಸಮದೃಷ್ಟಿ. ಅದರಿಂದ ಅಂತಹ ಸಮದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು. ಮತ್ತೆ ಭಗವಂತ ಎಲ್ಲಗಳಿಗೂ ಇದ್ದಾರೆ, ಶ್ರೀತೆಯು ಶ್ಲೋಕಾಕ್ಷೆ ಬಂದಿದ್ದ ಸಮದೃಷ್ಟಿ ಎಲ್ಲಗಳಿಗೂ ಭಗವಂತ ಇದ್ದಾರೆ. ಯಾರನ್ನು ದ್ವೇಷ ಮಾಡುವುದು, ನಮ್ಮನ್ನು ದ್ವೇಷ ಮಾಡುವ ಶತ್ರುವಿನಲ್ಲಿ ಆ ಬುದ್ಧಿ ಕೊಟ್ಟುಕೊಂಡು ಒಳ ಕೂತಿದ್ದಾನಲ್ಲ ಭಗವಂತ, ಅವನಿಗೆ ನಮಸ್ಕಾರ. ಮತ್ತೆ ಅವನಿಗೆ ಅವನೇನಾಗಬೇಕು ಆಗುತ್ತೆ, ನನಗೇನಾಗುತ್ತೆ, ಇದು ಸಮದೃಷ್ಟಿ. ಅದನ್ನ ಬೆಳೆಸಿಕೊಂಡು ನಿತ್ಯಾನಿತ್ಯ ವಿವೇಕ, ಇದೇ ಪ್ರಿಂಟ್ ನಿತ್ಯ ನಿತ್ಯ ವಿವೇಕ ಆಗ್ತಿದೆ, ಅದು ನಿತ್ಯಾನಿತ್ಯ ವಿವೇಕ. ಇಡಾಮಂತ ಭೋಗ ವಿರೋಧ ವಿರಾಳ ಶಮದವಾದಿ ಸಂಪತ್ತು, ಮೂರನೇದು ನಿತ್ಯಾನಿತ್ಯ ವಸ್ತು ವಿವೇಕ, ಇದೇ ಮೂರು ಗುಣಗಳಿರುವುದು. ಅವರೆ ನಿತ್ಯಾನಿತ್ಯ ವಿವೇಕವ ತಿಳಿದು ಮಧ್ಯದಲ್ಲಿ ನಡೆಯಬೇಕು. ನಿತ್ಯಾನಿತ್ಯ ವಿವೇಕವನ್ನು ಯಾವ ನಿತ್ಯ, ಯಾವ ಜಗತ್ತಿನಲ್ಲಿರುವ ನಿತ್ಯ ಅಸಾನಿತ್ಯ ಅನಿತ್ಯನಂ ಆ ಪರಮಸ್ತಂಭಪರ್ಯಂತ. ಅದರಿಂದ ನಿತ್ಯವಾಗಿರತಕ್ಕಂತಹ ಶಾಶ್ವತವಾದ ಸತ್ಯ ಒಂದೇ, ಅದು ಭಗವಂತ. ಉಳಿದದ್ದೆಲ್ಲವೂ ಚತುರ್ಮುಖ ಅಂತ ಎಂಥ ಎತ್ತರಕ್ಕೆ ಏರಿ ಅದು ಒಂದು ದಿವಸ ನಾಶ ಆಗಬೇಕು. ಚತುರ್ಮುಖನೇ ಅದು ಅವನಿಗೆ ಒಟ್ಟು ಅವನು 100 ವರ್ಷ ಆಯಿಸು ಕೂಡ ಎಷ್ಟು ಚಿರಂ ಜೀವತಿ, ಜೀವಕೋಟಿಯಲ್ಲಿ ಅತ್ಯಂತ ದೀರ್ಘಕಾಲ ಬದುಕುವವನು ಚತುರ್ಮುಖ. ಸಶಕ್ವಶಂ ಅವನು ಬದುಕುತ್ತೂರೇ ವರ್ಷ, ಅವರ 100 ವರ್ಷ ಅಂದರೆ ನಮ್ಮ 31,104,000 ವರ್ಷ ಅದೇ ವಿಷಯ, ಅವರ ಲೆಕ್ಕದೂರೇ ವರ್ಷ. ಅದರಿಂದ ಎಲ್ಲವೂ ಅನಿತ್ಯ, ಎಲ್ಲವೂ ಅಸಾರ. ಈ ಎಲ್ಲ ಅಸಾರವನ್ನು ದಾಟಿ ಎತ್ತರಕ್ಕೇರಿ ಆ ನಿತ್ಯವಾದಂತಹ ಸ್ಥಿತಿಯನ್ನು ಗ್ರಹಿಸಬೇಕು ಅನ್ನೋದೇ ನಿತ್ಯಾನಿತ್ಯ ವಿವೇಕ. ನಿತ್ಯಾನಿತ್ಯ ವಿವೇಕವ ತಿಳಿದು ಮಧ್ಯದಲ್ಲಿ ನಡೆಯಬೇಕು. ಮಧ್ಯದಲ್ಲಿ ನಡೆಯುವುದು ಅಂದ್ರೆ ಸರಿಯಾದ ದಾರಿ ನಡೆಯುವುದು. ಹೇಳಿ ನಮಗೆ ಮೋಕ್ಷಕ್ಕೆ ಹೋಗಲಿ, ಅದಕ್ಕೆ ಮೋಕ್ಷಕ್ಕೆ ಹೋಗಲಿಕ್ಕೆ ಮಧ್ಯದ ಅಡಿಗೆ ಏನು ಅಂತ ಜಾಗೃತ ಇಷ್ಟಲ್ಲ. ಪಥ್ಯ ಅಂದ್ರೆ ಪಥಿ ಹಿತಂ, ಯಾವ ಹಿತವಾದ ದಾರಿ ಅದು ಪಥ್ಯ. ಪಥ್ಯ ಅಂದ್ರೆ ಪಥ ಅಂದ್ರೆ ದಾರಿ ಅದು. ಅದರಿಂದ ನಮಗೆ ಮೋಕ್ಷ ಸಾಧನೆಗೆ ಸರಿಯಾದ ದಾರಿ ಯಾವುದು, ನಡೆ ಯಾವುದು, ಅದನ್ನು ತಿಳಿದು ನಡೆಯಬೇಕು. ಆಮೇಲೆ ಚಿತ್ತವೃತ್ತಿ ಸುವೃತ್ತಿಯ ಮಾಡಿ ಸತ್ಯದಲ್ಲಿ ನುಡಿಯಬೇಕು. ನಮ್ಮ ಚಿತ್ತವೃತ್ತಿಗಳೆಲ್ಲ ಅದು ಗಳಿಗೆ ಒಂದು ಕಡ ಹಾರಾಡ್ತಾ ಇರ್ತದೆ ಚಿತ್ತವೃತ್ತಿ. ಯಾಕೆಂದ್ರೆ ಅದರ ಸ್ವಭಾವವೇ ಹಾಗೆ ಮನಸ್ಸಿದೆ, ಅದು ಒಂದೊಂದು ಕ್ಷಣದಲ್ಲಿ ಒಂದೊಂದು ರೀತಿ ಹಾರಾಡ್ತಾ ಇರ್ತದೆ. ಯಾವ್ಯಾವುದೋ ವಿಷಯ ಒಂಥರ ಕೋಟಿಯಂತೆ ಮನಸ್ಸು, ಅದನ್ನ ಸುವೃತ್ತಿಯಲ್ಲಿ ಮಾಡಿ, ಚಿತ್ತವೃತ್ತಿಯ ಸುವೃತ್ತಿಯ ಮಾಡಿ. ಸೊ ನಮ್ಮ ಮನಸ್ಸಲ್ಲಿ ಬರ್ತಕ್ಕಂತಹ ಕೆಟ್ಟ ಭಾವನೆಗಳನ್ನೆಲ್ಲ ತೆಗೆದು ನಮಗೆ ಗೊತ್ತಾಗುತ್ತೆ. ಇವಾಗ ಕೆಟ್ಟ ಯೋಚನೆ ಬಂದಾಗ ಕೆಟ್ಟ ಯೋಚನೆ ಗೊತ್ತಿರುತ್ತೆ, ಆದರೆ ನಾವು ಅದನ್ನು ಬರಲಿಕ್ಕೆ ಎಲ್ಲೋ ಮಾಡ್ತೇವೆ. ಯಾರೋ ನಮಗೆ ಆದರೆ ಇದ್ದವರು ಅವರು ನಮ್ಮ ಸತ್ವ ಸುದ್ದಿ ಬಂದರೆ ಅಯ್ಯಪ್ಪ ಒಂದು ಗಂಟೆ ಹಾಲು ಕುಡಿಯುವಂತ ಖುಷಿಯಪ್ಪ. ಯಾರು ಸತ್ತ ಸುದ್ದಿ ಹೇಳಿದ್ರೆ ಅವ್ರು ಸತ್ತ ಹಾಲು ಕುಡಿಯುವಷ್ಟು ಖುಷಿಯಾಗಿರುತ್ತೆ. ಇದು ದುರ್ವೃತ್ತಿ, ಸುವೃತ್ತಿ ಅಲ್ಲ. ಆದರೆ ಅದು ಬರುತ್ತೆ, ಇರುತ್ತೆ, ನಾವು ಆಕ್ಸೆಪ್ಟ್ ಮಾಡ್ತೇವೆ ಅದನ್ನು. ಅಂತ ಯಾವುದು ಯಾವುದು ನಮ್ಮಲ್ಲಿ ಬರ್ತಕ್ಕ ವೃತ್ತಿಗಳಲ್ಲಿ ತಾಮಸವಾದ ವೃತ್ತಿಗಳು ಯಾವುದು, ರಾಜಸ್ವಾದ ವೃತ್ತಿಗಳು ಯಾವುದು, ಅದೆಲ್ಲವನ್ನು ಮೈನಸ್ ಮಾಡಿ ಬರುತ್ತೆ. ಇದು ಆತ್ಮ ಸಮೀಕ್ಷಣೆ, ಸೆಲ್ಫ್ ಅಬ್ಸರ್ವೇಷನ್. ನಮ್ಮನ್ನು ನಾವೇ ಅಬ್ಸರ್ವ್ ಮಾಡ್ತಾ ಹೋದರೆ ನಮ್ಮಲ್ಲಿ ಇರತಕ್ಕ ಒಂದೊಂದು ಕೆಟ್ಟ ಅಂಶಗಳನ್ನು ಕೇಳಲು ಹೀಗೆ ಅಂತ ಎಲ್ಲ ಕೆಟ್ಟ ವೃತ್ತಿಗಳನ್ನು ಸುವೃತ್ತಿಯಾಗಿ ಮಾಡಿ ಅದನ್ನು ಸತ್ಯದಲ್ಲಿ ನಡೆಯಬೇಕು. ಸತ್ಯದಲ್ಲಿ ನಡೆಯುವುದು ಅಂದ್ರೆ ನಮ್ಮ ನಡೆ ಪ್ರಾಮಾಣಿಕವಾಗಿರಬೇಕು. ಸತ್ಯದಲ್ಲಿ ನಡೆಯುವುದು ಇದರಿಂದ ಅದು ಬಹಳ ಮುಖ್ಯ.
ಯಾಕೆಂದರೆ ಬ್ರಾಹ್ಮಣ್ಯ ದರ್ಶನ. ಯಾರ ನಡೆಯಲ್ಲಿ ಪ್ರಾಮಾಣಿಕತೆ ಇರುವುದು ಅಂದರೆ ಮಾತು ಒಂದು ನಡೆಯ ಪ್ರತಿಯೊಂದು ಮಾತು ಒಂದು ಅದು ಸತ್ಯದ ನಡೆಯಲ್ಲ. ಸತ್ಯದ ನಡೆ ಅಂದರೆ ಪ್ರಾಮಾಣಿಕ ಅಂದರೆ ನಾ ಈಗ ನಾನು ಏನೋ ಒಂದು ತಪ್ಪು ಮಾಡಿದೆ ಆದರೆ ಅದು ನಿಮಗೆ ಗೊತ್ತಾಗುವಾಗ ಮುಚ್ಚಿರುತ್ತೇನೆ. ಅದು ನನ್ನ ನಡೆಯಲ್ಲಿ ಸತ್ಯವನ್ನು ಮುಚ್ಚಿ ನಾನು ನಡೆಯುತ್ತೆ. ಅದಲ್ಲ ನನ್ನಿಂದ ಒಂದು ತಪ್ಪು ನಡೆದ್ರೆ ನನ್ನಿಂದ ಇಂಥ ಐವತ್ತು ಸಾರ್ವಜನಿಕವಾಗಿ ಅಭ್ಯಾಸ ಮಾಡುವುದಲ್ವ ಅದು ಸತ್ಯದ ನಡೆ. ಸತ್ಯದ ನಡೆಯವರು ತಪ್ಪೇ ಮಾಡೋದಿಲ್ಲ ಅಂತಲ್ಲ, ತಪ್ಪನ್ನು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವ ಸೌಜನ್ಯವೇ ಸತ್ಯದ ನಡೆ. ಎರಡೇ ಪ್ರಾಮಾಣಿಕವಾದ ನಡೆ. ಮೂರನೇದು ಸತ್ಯದಲ್ಲಿ ನಡೆ. ಸತ್ಯ ಅಂದರೆ ಸತ್ಯಸ್ಯ ಸತ್ಯಂ ಸತ್ಯ ಸತ್ಯಂ ಸತ್ಯ ಸತ್ಯಂಪಿ ಭಾಗವತರು ಸತ್ಯ ಅಂದರೆ ಜಗತ್ತು ಸೃಷ್ಟಿ ಸಂಹಾರಗಳಿಗೆ ಕಾರಣ ಆಗಿರ್ತಕ್ಕಂಥ ಭಗವಂತ ಅವನಲ್ಲಿ ನಡೆ. ನಮ್ಮ ಪ್ರತಿಯೊಂದು ನಡೆ ಎಲ್ಲಿರಬೇಕು ಅಂದರೆ ಅದು ಸತ್ಯದಲ್ಲಿ ಮುಡಿಯಬೇಕು. ಆ ಭಗವಂತನ ವಿಷಯದಲ್ಲೇ ಇರಬೇಕು ನಮ್ಮ ಎಲ್ಲ ಮಾತು. ಅಂದರೆ ಇದು ಎಲ್ಲಿದ್ದರೆ ಹೋಗುತ್ತೆ ಗೊತ್ತಾ, ನಾವು ಎಲ್ಲ ಮಾತುಗಳ ಚಿಂತನೆ ಮಾಡುವಾಗ ಅದರ ಹಿಂದೆ ಭಗವಂತನ ಭಕ್ತಿ ಭಗವಂತನ ಅನುಸಂಧಾನ ಇರಬೇಕು ಅನ್ನೋದು ಒಂದು. ಮತ್ತೊಂದು ನಮ್ಮ ನುಡಿಯಲ್ಲಿ ಸತ್ಯ ಇರಬೇಕು ಅಂದರೆ ಪ್ರತಿಯೊಂದು ಶಬ್ದವೂ ಭಗವಂತ ವಾಚಕ, ಪ್ರತಿಯೊಂದು ಶಬ್ದವೂ ಭಗವಂತ ವಾಚಕ. ಭಗವಂತನ ಹೆಸರಲ್ಲದ ಶಬ್ದಗಳೇ ಪ್ರಪಂಚದಲ್ಲಿ ಇಲ್ಲ ಅನ್ನುವ ಎಚ್ಚರ ಬಂದಾಗ ಎಲ್ಲ ಮಾತುಗಳು ದೇವನಾಮ. ಎವ್ರಿ ವರ್ಡ್ ಇನ್ ಎವ್ರಿ ಲ್ಯಾಂಗ್ವೇಜ್ ಈಸ್ ಎನ್ ಎಡಿಕೇಟ್ ಆಫ್ ಪ್ರಪಂಚದ ಎಲ್ಲ ಭಾಷೆ. ಅವಾಗ ಸಂಸ್ಕೃತ ಮಾತಾಡಬೇಕಪ್ಪ ಕನ್ನಡ ಮಾತಾಡಿದ್ರೆ ಮೈಲಿಗೆ ಅನ್ನೋದು ಹೊರಟು. ಯಾಕೆಂದ್ರೆ ಯಾವುದೂ ದೇವರ ಹೆಸರಾದ ಮೈಲಿಗೆ ಆಗುತ್ತೆ. ಇದನ್ನು ಹೇಳಿದ್ರು ನೀನು ಸಂಸ್ಕೃತದಲ್ಲಿ ನಮ್ಮನ್ನು ಬೈದರೆ ಅದು ಮೈಲಿಗೆ ಆಗುತ್ತೆ. ಅದೇ ಕನ್ನಡದಲ್ಲಿ ದೇವರು ನೆನಪಿಸಿಕೊಂಡ್ರೆ ಅದು ಮೈಲಿಗೆ ಆಗುತ್ತೆ. ಅದನ್ನು ಬೈದೇ ಹೇಳುವ ಕಾನ್ಸೆಪ್ಟ್ ಒಂದು ಭಾಷೆ. ಅದರಿಂದ ಮಾತು ಮಾತಿಗೆ ಅಯೋಧ್ಯ ಥಾಮಸ್ ಅಂತ ಬೈಕೋತ ಇರೋ ಪಂಡಿತರ ಸಂಸ್ಕೃತಕ್ಕಿಂತ ಏನ್ ಮಾತಾಡೋದು ದೇವರೇ ಹೆಣ್ಣು ಜನರು ಎಲ್ಲ ಅಧಿಕವಾಗಿ ಕನ್ನಡದಲ್ಲಿ ಮಾತಾಡುವ ಭಕ್ತ ಶ್ರೇಷ್ಠತೆ. ಅದರಿಂದ ಬರೇ ಕನ್ನಡ ಸಂಸ್ಕೃತ ಎಲ್ಲ ಭಾಷೆಯ ಎಲ್ಲ ಶಬ್ದಗಳು ಅಂದರೆ ನೀವು ಇಂಗ್ಲೀಷಲ್ಲಿ ಮಾತಾಡಿದರೂ ಕೂಡ ದೇವರಿಗೆ ಬರುತ್ತೆ ಇಂಗ್ಲೀಷ್, ಅದೆಲ್ಲ ಭಾಷೆಗೆ ಬರುತ್ತೆ. ನೀವು ಭಗವತ್ ಪರಂಪರೆಯಿಂದ ಇಂಗ್ಲೀಷಲ್ಲಿ ಹೇಳಿದರು ಅದು ದೇವರ ಗುರಿ ಆಗುತ್ತೆ. ಅಂದರೆ ನಮ್ಮ ಎಲ್ಲ ಗುರಿ ಸತ್ಯದಲ್ಲಿ ಇರುತ್ತೆ. ಅದರ ಭಗವತ್ ವಿಷಯವಾಗಿ ಏನು ಮಾತಾಡಿದರು ಅದು ಭಗವಂತನನ್ನ ಎಚ್ಚರ ಭಗವಂತನ ನೆನಪು ಕೊಡುವಂತೆ ಇರಬೇಕು ಮತ್ತು ಭಗವಂತನ ನಾಮವಾಗಿರಬೇಕು. ಇವಾಗ ಬೇರೆ ಉದಾಹರಣೆ ಇಸ್ಲಾಂ ಧರ್ಮದಲ್ಲಿ ದೇವರು ಅಲ್ಲ ಅಂತ ಅಲ್ಲ, ಅದು ನಮ್ಮ ದೇವರಲ್ಲ, ಅದು ಮುಸಲ್ಮಾನ ದೇವರು. ಅದನ್ನು ಅಲ್ಲ ಅಂತ ಹೇಳಿದ್ರೆ ಸ್ನಾನ ಮಾಡಬೇಕು ಮೈಲಿ ಆಗುತ್ತೆ. ಯಾವಾಗ ಅದು ಭಗವದ್ವಾಚಕ ಅಲ್ಲದೇ. ಆದರೆ ಅಥರ್ವವೇದದಲ್ಲಿ ಒಂದು ಸೂಕ್ತ ಇದೆ ಅಲ್ಲ ಸೂಕ್ತ. ಸಂಸ್ಕೃತ ಅಲ್ಲ ಅಂದ್ರೆ ತಾಯಿ ಅಂತ ನಿಮಗೆ ಅಲ್ಲ ಅನ್ನುವಾಗ ಜಗತ್ತಿನ ತಾಯಿ ಸ್ವಮೇವ ಮಾತಾಟ ಪಿತಾ ಸ್ವಮೇವ ಅಂತ ಅನುಸಂಧಾನ ಬಂದರೆ ಅದು ಮುಗಿಯಲ್ಲ ಅಲ್ಲಪ್ಪ, ಅದು ಮುಸಲ್ಮಾನ ದೇವರು. ಹಾಗಾಗಿ ಯಾವುದು ಮುಗಿ ಆಗಬಹುದು. ಎವ್ರಿ ವರ್ಲ್ಡ್ ಈಸ್ ಎನ್ ಎಡಿಕೇಟ್ ಆಫ್ ಗಾಡ್, ಎವ್ರಿ ವರ್ಲ್ಡ್ ಇನ್ ಎವ್ರಿ ಲ್ಯಾಂಗ್ವೇಜ್, ನಾಟ್ ಓನ್ಲಿ ಎವ್ರಿ ವರ್ಲ್ಡ್ ಎವ್ರಿ ಸೌಂಡ್ ಇನ್ ದ ನೇಚರ್ ಈಸ್ ಎನ್ ಎಡಿಕೇಟ್ ಆಫ್ ಗಾಡ್. ಪ್ರಪಂಚದ ಎಲ್ಲ ನಾಡುಗಳು ದೇವರೇ. ಈ ಸ್ಥಿತಿಗೆ ಸತ್ಯದಲ್ಲಿ ಉಳಿಯಬೇಕು ಅಂತ ಎಲ್ಲ ಉಳಿಯಲು ಎಲ್ಲ ನಾದದಲ್ಲಿ ಭಗವತ್ ಪ್ರತಿ ಜಾಗೃತವಾಗಿಬಿಟ್ರೆ ಏನು ದೇವರ ವಿಷಯ ಅಂದರೆ ದೇವರ ವಿಷಯ ಮಾತಾಡುವ ಶಬ್ದವೇ ತುಂಬ. ಒಬ್ಬ ಸಾಧಕನಿಗೆ ಬೇಕಾದ ಎಲ್ಲ ವಿಷಯಗಳನ್ನು ಹೇಳ್ತಾರೆ ಬೇರೆ ಬೇರೆ ಆಯಾಮಗಳು. ಭಕ್ತಿ ಭಾವನೆ ಬಲವೊಂದು ವೈರಾಗ್ಯದ ಸುಖ, ಭಕ್ತಿ ಭಾವನೆ ಬಲವೊಂದು ಅಂದರೆ ವೃದ್ಧಿಯಾಗಿ ಭಕ್ತಿಗೆ ಆಗ್ತಾ ಆಗ್ತಾ ಭಗವಂತನ ಭಕ್ತಿ. ಭಕ್ತಿ ಅಂದ್ರೆ ಇನ್ನೇನು ಅಲ್ಲ, ಪ್ರೀತಿ ದೇವರನ್ನು ಪ್ರೀತಿಸುವಂತ ಅರ್ಥ ಭಕ್ತಿ ಮಾಡುವ. ಪ್ರೀತಿಗೆ ಭಕ್ತಿ ಹೆಸರು. ಯಾವಾಗ ನಮಗಿಂತ ದೊಡ್ಡವರನ್ನು ನಾವು ಪ್ರೀತಿಸುವಾಗ ಅದನ್ನು ಭಕ್ತಿ ಅಂತ ಹೇಳ್ತೇವೆ. ಸಮಾನಸ್ಥರನ್ನು ಪ್ರೀತಿಸುವಾಗ ಸ್ನೇಹ ಅಂತ ಹೇಳ್ತೇವೆ, ಸಣ್ಣವರನ್ನು ಪ್ರೀತಿಸುವಾಗ ವಾತ್ಸಲ್ಯ ಅಂತ ಹೇಳ್ತೇವೆ. ಎಲ್ಲವೂ ಪ್ರೀತಿ. ಸೊ ಇಂಗ್ಲಿಷ್
ಇದ್ದದ್ದು ಎಲ್ಲವೂ ಲವು, ದೇವರಲ್ಲಿ ಲವು, ಹೆಂಡತಿಯಲ್ಲಿ ಲವು, ಮಕ್ಕಳಲ್ಲಿ ಲವು, ಅಷ್ಟೇ ಎಲ್ಲವೂ ಲವೇ. ಆದ್ದರಿಂದ ಭಕ್ತಿ ಭಾವದಲ್ಲಿ ಬಲಗೊಂಡು ವೈರಾಗ್ಯದಲ್ಲಿ ಸುಖ ತರಬೇಕು. ನಮಗೆ ಬೇಕು ಅನ್ನೋದು ಸುಖವಾಗಿ ಕಾಣ್ತಾ ಇದೆ. ನಾವು ಸುಖಕ್ಕೋಸ್ಕರ ಅದು ಬೇಕು, ಇದು ಬೇಕು, ಹೇಗೆ ಸುಖ ಬೇಕು, ಸುಖ ಬೇಕು, ಸುಖಕ್ಕೋಸ್ಕರ ದುಡ್ಡು ಬೇಕು, ಮನೆ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಇದೆ ವಿಶೇಷಣ, ಉತ್ತರೇಷಣ, ಲೋಕೇಷಣ, ಪ್ರಾಪರ್ಟಿ ಬೇಕು, ಇದೆಲ್ಲ ಸುಖಗಳಿಗೋಸ್ಕರ ಮನುಷ್ಯ ಬಯಸುವಂತಹ ಹಂಬಲ. ಆದರೆ ನಿಜವಾಗಿ ಆನಂದ ಯೋಗಿ ಎಲ್ಲಿರುತ್ತಾ? ಬೇಕು ಅನ್ನೋದಲ್ಲಿ ಅಲ್ಲ, ಬೇಡ ಅನ್ನೋದಲ್ಲ. ಯಾವಾಗ ಬೇಡ ಅನ್ನೋದಲ್ಲಿ ಸುಖವನ್ನು ಕಳೆಯಿರೋ ಅವನು ಯಾವುದು ಬೇಕು ಅಂತ ಕಾಣುತ್ತೆ. ಪಡೆಯುವುದಕ್ಕಿಂತ ತೊರೆಯುವುದಕ್ಕೆ ಆನಂದ ಹೆಚ್ಚಿದೆ. ಅದೇ ವೈರಾಗ್ಯದಲ್ಲಿ ಸುಖ ತೊಡಬೇಕು. ನಾವು ವಿರಾಳ ಅಂದ್ರೆ ಅದು ಬೇಡ ಅಂತ ಅನ್ನೋದರಲ್ಲಿ ಆವಾಗ ಆನಂದ ಕಾಣ್ತೇವೆ. ದಟ್ ಇಸ್ ರಿಯಲ್ ಬ್ಲಿಸ್. ಅದು ನೋಡಿ ಸಣ್ಣ ವಿಷಯದಲ್ಲಿ ನಾನು ಹೇಳಿದ್ರು, ನಮ್ಮ ಚಿಕ್ಕವರಿದ್ದಾಗ ತುಂಬ ಸಿನಿಮಾ ನೋಡೋದು. ಫಸ್ಟ್ ವಿಷಯ ಆದ್ಮೇಲೆ ಸೆಕೆಂಡ್ ಶೋ ಕೂಡ ನೋಡಿ ಕೂತ್ಬಿಟ್ರೆ ಕೂತ್ಬಿಟ್ಟೆ. ಸಿನಿಮಾ ಅಂದ್ರೆ ಹುಚ್ಚು ಮಕ್ಕಳಿಗೆ ಇರುತ್ತಲ್ಲ ಹುಚ್ಚು, ಸಿನಿಮಾ ಅಂದ್ರೆ ಬಾರಿ ಅದು ಸರಿಯಾಗಿ ನಮ್ಮ ಮನೆ ಸಮೀಪದ ಥಿಯೇಟರ್ ಆ ಥಿಯೇಟರ್ನ ಓದಲ್ಲ ಪರಿಚಯಿಸ್ತೇವೆ. ಹಾಗಾಗಿ ಟಿಕೆಟ್ ತಗೊಳ್ಬೇಕಾಗಿಲ್ಲ, ಪುಸ್ತಕ ತಗೊಂಡು ಹೀಗೆ ಸಿನಿಮಾ ನೋಡ್ತಾ ಇದ್ದೆ. ಆದ್ರೆ ನಮ್ಮ ಅಮ್ಮ ಬೈದಿದ್ಲು, ಅಲ್ಲೋ ಏನು ಆನಂದ ಅಂತ ಸಿನಿಮಾ ನೋಡ್ತಿದ್ರು. ಅದ್ರ ಬಂದು ಕೃಷ್ಣದೇವರ ಮಠಕ್ಕೆ ಬಂದು ಕೃಷ್ಣ ಮಂಗಳಾರತಿ ಕೊಟ್ಟರೆ ಆನಂದ ಆಗುತ್ತೆ. ನನಗೆ ಈ ಮಂಗಳಾರತಿ ಬಂದ್ರೆ ಏನು ಆನಂದ ಆಗುತ್ತೆ, ಅಮ್ಮನಿಗೆ ಹುಚ್ಚು ಬುದ್ಧಿ ಸರಿ ಇಲ್ಲ, ಸಿನಿಮಾ ನೋಡಿದ್ರೆ ಆನಂದ ಆಗುತ್ತೆ ಅಂತ. ಇದು ಅಮ್ಮ ಬೇಸ ಆಗುತ್ತೆ ಹಾಗೆ, ನನಗೆ ಸಿನಿಮಾ ನೋಡಿದ್ರೆ ಆನಂದ, ಅವಳು ದೇವರ ಪೂಜೆ ನೋಡಿದ್ರೆ ಆನಂದ. ಕಡೆಯದು ಯಾವಾಗ ಹಾಗೆ ಅತಿಯಾದಾಗ ಸಿನಿಮಾಗೆ ಸಿನಿಮಾ ತೆರೆಯಲು ಕೂತು ನೋಡಿ ನೋಡಿ ಆನಂದ ಆಗ್ತಿತ್ತು. ಒಂದು ಸಲ ಯಾಕೆ ನಾನು ಹುಚ್ಚು ಕೊಡ್ತಾ ಇದ್ದೇನೆ ಸಿನಿಮಾಕ್ಕೆ ಹೇಳಿದ್ರು ಹೋಗೋದು ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಸಿನಿಮಾಕ್ಕೆ ಹೋಗುವುದರಿಂದ ಆನಂದ ಆಗತ್ತೆ, ಅದಕ್ಕಿಂತ ಹೆಚ್ಚು ಹೋಗದಿರುವುದರಿಂದ ಆಗತ್ತೆ. ಎರಡು ಹೋಗುವಂತೆ ನಾನು ಹಾಗಾಗಿ ಬೇಗ ಅನ್ನೋದ್ರಲ್ಲಿ ಆನಂದ ಇದೆ, ಅದಕ್ಕಿಂತ ಹೆಚ್ಚು ಆನಂದ ಇದೆ ಬೇಡ ಆಗ್ಬೋದು. ಅದೇ ವಿರಾಗದಲ್ಲಿ ಸುಖ, ತ್ಯಾಗದಲ್ಲಿ ಸುಖವನ್ನ ತ್ಯಾಗ ಏನೇ ಅವನತ್ವ ಮಾನಸು ಹೋಗು ಅಂತ. ಇದು ಅದರ ನಂತರ ಬಿಟ್ಟೋಗಿದ್ದ ಸೊಲ್ಲಿದೆ. ಸೋಕ್ಯ ಸ್ವನ್ನಿಯ ಸೂತ್ರವಾದಗಳು ಐಕ್ಯನಾಗಿರಬೇಕು ಅಂತ ಹೇಳ್ತಾರೆ. ಅವರು ಮೋಕ್ಷ ಅಂತಂದ್ರೆ ಏನು, ಇದೆಲ್ಲ ಮೋಕ್ಷದ ಸಾಧನೆ ಎಲ್ಲ ಆಯಿತು. ಮೋಕ್ಷ ಒಂದು ದಿವಸ ಮೋಕ್ಷ ಆಗಿರುತ್ತೆ, ಮೋಕ್ಷ ಅಂದ್ರೆ ನಾನೇ ದೇವರಾಗಿರುತ್ತೆ. ಅದು ಸೌಖ್ಯ, ಸೌಖ್ಯ ಅಂದರೆ ಸೋಹಭಾವ. ಅದಕ್ಕೆ ಅವರು ಸೌಖ್ಯ ಎಂಬ ಶಬ್ದವನ್ನು ಬಳಸ್ತಾರೆ. ಸೌಖ್ಯ ಅಂದ್ರೆ ನಾನೇ ದೇವರಾಗುವುದು ಅಂದ್ರೆ ಏನು ಅಂದ್ರೆ ಸೌಖಿ ನಾನೇ ದೇವರ ನಾನೇ ಇಲ್ಲೋ ಆಗುವುದು ಎಲ್ಲೋ ಆಗುವುದು. ನಾನೇ ದೇವರಾಗುವುದು ಅಂದ್ರೆ ನಾನು ಇಲ್ಲೋ ಆಗುವುದು, ದೇವರೊಂದೇ ಉಳಿತು, ನಾನು ಇಲ್ಲೇ ಇಲ್ಲ, ನಾನು ಸೊನ್ನೆ ಆಗುವುದು. ಹೀಗೆ ಶೂನ್ಯ ಭಾವ ಅಂತ ಕೆಲವರು ಹೇಳಿದರು, ಅಹಂ ಭಾವ ಅಂತ ಕೆಲವರು ಹೇಳಿದರು. ಈ ಸೌಖ್ಯ ಸೊನ್ನೆಯ ಸೂತ್ರ ಸೂತ್ರವೋ ತಿಳಿದವರು ಅಂದ್ರೆ ಇದರ ಸೂತ್ರ ಅಂದರೆ ಇದರ ನಿಜವಾದ ಅರ್ಥ ಸೋಹಂ ಅನ್ನೋದು ಕರೆಕ್ಟು, ಸೊನ್ನೆ ಅನ್ನೋದು ಕರೆಕ್ಟು ತಿಳಿದರೆ ತಿಳಿದೇ ಇದ್ರೆ ಎಲ್ಲವೂ ಕರೆಕ್ಟು. ಅವ್ರು ಹೇಳ್ತಾರೆ ಹೌದಪ್ಪ ಸೋಹಂ ಭಾಗವೂ ಕರೆಕ್ಟು, ತಪ್ಪಲ್ಲ, ಅರ್ಥ ಆಗಬೇಕು, ಅರ್ಥ ಆಗದು ಕರೆಕ್ಟು. ಸೊನ್ನೆ ಆಗುವುದು ಅದು ಕರೆಕ್ಟು, ಯಾಕೆಂದ್ರೆ ನಾನು ಏನೋ ಏನೋ ಅಂತ ತಿಳ್ಕೊಂಡಿದ್ದೇನೋ ಹಾಗೆ. ನಾನು ಹೀಗೆ ನಾನು ನನ್ನ ಬಗ್ಗೆ ಓಲ್ಡ್ ಎಸ್ಪಿರೇಷನ್ಸ್ ಇದೆ ಪ್ರತಿಯೊಬ್ಬರಿಗೆ. ಆಗ ಅಪರೋಕ್ಷ ಜ್ಞಾನ ಆದಾಗ ಅವನಿಗೆ ನಾನು ಏನೂ ಅಲ್ಲ ಅಂತ ಗೊತ್ತಾಗುತ್ತೆ. ಸೊನ್ನೆ ನಾನು ಭಗವಂತ ಅನಂತನಾದ ಭಗವಂತನ ಮುಂದೆ ನಾನು ಒಂದು ದೊಡ್ಡ ಸೊನ್ನೆ. ಅದರಿಂದ ಶೂನ್ಯ ಭಾವವೂ ಕೂಡ ಕರೆಕ್ಟೆ, ಅದರ ಸೂತ್ರ ದೊರೆಯುತ್ತೆ. ಆಮೇಲೆ ಸೋಹಂ ಅದು ಕರೆಕ್ಟು, ಯಾಕೆಂದರೆ ಸೋಹಂ ಅಂದರೆ ಅವನೇ ನಾನು ಅಂತ ಅರ್ಥ ಅಲ್ಲ. ಮತ್ತೆ ಮೊದಲು ಅಹಂ ಮಾತ್ರ ಇತ್ತು, ಅಹಂಕಾರ ನೀಡಿ ಏನಿದೆ ಜಗತ್ತಿನಲ್ಲಿ ನನ್ನನ್ನು ಬೇರೆ ವಸ್ತು ಏನಿದೆ. ಪರೋಕ್ಷ ಜ್ಞಾನ ಆದ ಗೊತ್ತಾಯಿತು ಅಹಂ ಮಾತ್ರ ಅಲ್ಲ, ನನ್ನನ್ನು ಮೇಲಿದ ಸಹ ಇದ್ದಾನೆ ಅಂತ ಗೊತ್ತಾಯಿತು. ಇದು ಸೋಹಂ ಭಾವ. ಒಳ್ಳೆಷ್ಟು
ಇದಕ್ಕೆ ತಮಾಷೆ ಅಂದರೆ ಇದು ಅರ್ಥ ಆದರೆ ಯಾರ್ಯಾರು ಏನೇನೋ ಹೇಳಿದರೆ ಏನು ಮಾಡಬೇಕು. ಈಗ ನಿಜವಾಗಿ ಸೋಹಂ ಅಂದರೆ ಒಂದೇ ಅನ್ನು ಐ ಆಮ್ ಅಲ್ಲ, ಸೋಹಂ ಅಂದರೆ ನಾನು ಅವನು ಅಂತಲ್ಲ, ಮತ್ತೆ ಹೀ ಆ್ಯಂಡ್ ಮೀ ಅವನು ನನಗಿಂತ ಹೇಳುವ ಇದ್ದಾನೆ. ಹಿಂದೆ ಒಬ್ಬರು ಸ್ವಾಮಿ ರಾಮದೇವರು ಈಗೊಬ್ಬರು ಇದ್ದಾರೆ, ಅವರನ್ನು ಹಿಂದೆ ಒಬ್ಬರು ಇದ್ದರು, ಅವರೊಂದು ಪುಸ್ತಕ ಬರೆದಿದ್ದಾರೆ, ಮೈ ಎಕ್ಸ್ಪೀರಿಯನ್ಸ್ ಆಫ್ ಪ್ರಾಕ್ಟೀಸ್ ನನಗೆ ಈ ಪುಸ್ತಕ ಜನರಿದ್ದರು, ನಾನು ಚಿತ್ರವನ್ನು ಇದ್ದಾರೆ ಓದಿದ್ದೆ, ಅವರು ಬಹಳ ಅದ್ಭುತವಾಗಿ ಬರೀತಾರೆ ಈ ವಿಷಯವನ್ನು. ಸೆಲ್ಫ್ ರಿಯಲೈಸೇಷನ್ ಆಗಿದೆ ಮೊದಲನೇ ಹಂತದಲ್ಲಿ, ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ, ಅದೇ ಕೊನೆ ತಿಳ್ಕೊಂಡ್ರೆ ನಾನು ಅಹಂ ಅದರ ಅಧಿಕಾರ ಎಲ್ಲವೂ ನಾನು, ನನಗಿಂತ ಬೇರೆಯಾಗಿ ಏನೂ ಇಲ್ಲ, ಐ ಆಮ್ ಪರ್ಸನ್ ಅಂತ ಅನ್ನುವಂಥ ಎಕ್ಸ್ಪೀರಿಯನ್ಸ್ ಏನಂದ್ರೆ ಇಲ್ಲಿ ಸೆಲ್ಫ್ ರಿಯಲೈಸೇಷನ್ ಹಂತದಲ್ಲಿ ಬರ್ತಕ್ಕಂಥ ಇಗೋ ಅದು. ಹಾಗಾಗಿ ಅಹಂ ನಾನೇ ಅದನ್ನ ಅಡಿಗೆ ಇವರಿಗೆ ಆ ರೀತಿ ಮೊದಲು ಸೆಲ್ಫ್ ರಿಯಲೈಸೇಷನ್ ಆಯಿತಂತೆ. ಆದರೆ ಅಲ್ಲಿಗೆ ದಿನವಾಗ ಅಲ್ಲಿಗೆ ನಿಂತು ಬಿಟ್ಟಾರ ಬಹಳ ದಿನ ಅಹಂ ಮೊದಲು ನಿಂತು ಬಿಡ್ತಾರ ಅದೆಲ್ಲವೂ ಅಹಮಾಗಿರುತ್ತೆ, ಅದಲ್ಲ ಅದರ ಆಚೆಗೆ ಏನಿದೆ ಅಂತ ಮತ್ತೆ ಸಾಧನೆ ಮಾಡಿದೆ. ಆವಾಗ ನಾನು ನನ್ನನ್ನು ನಿಯಂತ್ರಿಸುವ ಸಹ ಇದ್ದಾನೆ ಅಂತ ಗೊತ್ತಾಯ್ತು. ಅಂದರೆ ಅದ್ವೈತ ಸಾಕ್ಷಾತ್ಕಾರ ಇಸ್ ಫಸ್ಟ್ ಸ್ಟೇಜ್ ಆಫ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಸೆಕೆಂಡ್ ಸ್ಟೇಜ್ ಆಫ್ ಎಕ್ಸ್ಪೀರಿಯನ್ಸ್ ಇಸ್ ದ್ವೈತ ಸಾಕ್ಷಾತ್ಕಾರ. ಬಹಳ ಜನ ಹೇಳುದೇನಂದ್ರೆ ಮೊದಲು ದ್ವೈತ ಅಂತ ಅದ್ವೈತ ಸಾಕ್ಷಾತ್ಕಾರ, ಒಬ್ಬರೇ ಅವ್ರು ಹೇಳ್ತಾರೆ ಮೊದಲು ಅಹಂ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಸೆಲ್ಫ್ ರಿಯಲೈಸೇಷನ್, ಅದರ ಹಾಗೆ ಹೋದರೆ ಗಾಡ್ ರಿಯಲೈಸೇಷನ್ ಬರುತ್ತೆ, ಗಾಡ್ ರಿಯಲೈಸೇಷನ್ ಆಗದಿದ್ದರೆ ನಾನೇ ಬರ್ಮ ಅಂತ ಕೂತ್ಕೊಳ್ತಾರೆ. ಬಹಳ ಸುಂದರವಾಗಿದೆ ಅವರ ವಿಶ್ಲೇಷಣೆ, ಮತ್ತು ಅವರ ವಿಶ್ಲೇಷಣೆ ಅಲ್ಲ ಅದರ ಅನುಭವ, ನಾನು ಇಂತಹ ಅನುಭವಗಳನ್ನು ದಾಟಿ ಹೀಗೆ ಹೋದೆ ಅಂತ ಅದನ್ನೇ ಸೌಖ್ಯ ಸ್ವನ್ನಿ ಸೂತ್ರವಾಗಿ ಹೇಳಿದೆ. ಸೌಖ್ಯ ಅದು ಕರೆಕ್ಟೆ, ಸ್ವನ್ನಿ ಇದು ಕರೆಕ್ಟೆ, ಅರ್ಥ ಗೊತ್ತಾದರೆ ಇಲ್ಲದೇ ಇದ್ರೆ ಜಲ ನಮಗೆ ಮೋಕ್ಷ ಬೇಕೋ ಜಲ ಬೇಕೋ ಮತ್ತು ಕೇಳ್ಬೋದು. ಸರಿ ಸಭೆ ಸೇರಿ ಸುಂದರವನ್ನು ಇವರು ಖಂಡನೆ ಮಾಡು, ಇವರು ಅವರನ್ನು ಖಂಡನೆ ಮಾಡುದು ಒಂದು ಅಷ್ಟೇ ಅದು ಮುಗಿದು ಪಾಂಡಿತ್ಯದ ಫಲ ಜಲ ಸಿಕ್ಕಿದೆ ಮತ್ತೆ ಮೋಕ್ಷ ಸಿಗೋಲ್ಲ. ಮೋಕ್ಷ ಬೇಕು ಅಂದ್ರೆ ಜಲ ಸ್ಟಾಪ್ ಮಾಡು ಶಬ್ದದ ನಿಜವಾದ ಅರ್ಥ ತಿಳಿದು ಸಾಧ್ಯ. ಸೋಖಿಯ ಸೊನ್ನಿ ಸೂತ್ರವನ್ನು ತಿಳಿದು ಅದು ಏನಾಗಬೇಕು, ಸ್ಥಾಯಿಗಳಾಗಬೇಕು ಅಂತಾರೆ. ಹಾಗೆ ಇಲ್ಲ ಏನು ಹೇಳಿದ್ರು ಕನ್ಫ್ಯೂಷನ್ ಇಲ್ಲ, ಯಾಕೆಂದ್ರೆ ಸತ್ಯ ಗೊತ್ತಾಗಿರ್ತೀನಿ ನನಗೆ. ನೀವು ಏನು ವ್ಯಾಖ್ಯಾನ ಕೊಡಿರಿ, ಏನ್ ಟೀಕೆ ಕೊಡಿರಿ, ಏನ್ ವ್ಯಾಖ್ಯಾನ ಕೊಡಿರಿ, ನಾನು ಸ್ಥಾಯಿಕ ಅಂದ್ರೆ ನನ್ನ ವ್ಯಕ್ತಿತ್ವ ಸ್ಥಿರಗೊಂಡ್ಬಿಟ್ಟಿದೆ. ಧೈರ್ಯ ಇಲ್ಲ, ನೀವು ಯಾರು ಏನು ಆರು ಮಾಡಿದ್ರು ಏನು ಅಲ್ಲಿ ಪಠ್ಯಾರ್ಥ ಮಾಡಿದ್ರು ಅದು ಚರ್ಚೆ ಆಗುವ ಹಾಗೆ ಅಷ್ಟು ಸತ್ಯದ ಅರಿವು ಸ್ಥಿರಗೊಂಡಿದೆ. ಸ್ಥಾಯಿಕರಾಗಬೇಕು, ಮುಂದೇನಾಗಬೇಕು, ಹಿಡಿದು ಮಾಯದ ಮನೆ ಮುಗಿಬೇಕು. ಮಾಯದ ಮನೆ ಅಂದ್ರೆ ಅಜ್ಞಾನದ ತಲೆ ಗುರುತು, ಅಜ್ಞಾನದ ಒಳ್ಳೆ ಇಟ್ಟಿದ್ದು ತಿಳಿದಿರುವುದಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಧ್ಯೇಯ ಧ್ಯಾನ ಧ್ಯಾನ ಈ ಮೂರರ ಸಂಬಂಧವನ್ನು ತಿಳಿದ. ಏನಂದ್ರೆ ಈಗ ಯಾರ ಧ್ಯಾನ ಮಾಡುವುದು, ದೇವರ ಧ್ಯಾನ, ಅವನು ಧ್ಯೇಯ ಆಯಿತು, ಅವನ ಧ್ಯಾನ ಮಾಡುವಾಗ ಯಾರು ಇವರು ಧ್ಯಾನ. ಸೊ ಧ್ಯೇಯ ಧ್ಯಾನ ಧ್ಯಾನ ತೆಲುಗುಟಿ ಸಾಧನೆ ಅಂದರೆ ತೆಲುಗುಟಿ ಏನ್ ಹೇಳ್ತಾರೆ ಕೆಲವರು ಈ ಮೂರು ಒಂದೇ ಆಗಿಬಿಡಬೇಕು ಅಂತ, ಧ್ಯೇಯವೂ ಒಂದೇ ಧ್ಯಾನವೂ ಒಂದೇ ಧ್ಯಾನವೂ ಒಂದೇ ಅಂತ. ಅದು ಅದು ನಿಜವಾದಂತಹ ಸ್ಥಿತಿ ಅದು ಅಲ್ಲ ಅಂತ ಹೇಳ್ತಾರೆ. ಧ್ಯೇಯ ಧ್ಯಾನ ಧ್ಯಾನವ ತಿಳಿದು ಅದು ಬೇರೆ ಬೇರೆ ಸ್ಪಷ್ಟವಾಗಿ ಮೂರರ ಸಂಗಮನವೇ ಜ್ಞಾನ ಹೊರತು ಜ್ಞಾನ ಅನ್ನೋದು ಜ್ಞಾತೃ ಜ್ಞೇಯ ಎಲ್ಲ ಧ್ಯೇಯ ಖ್ಯಾತ ಇಲ್ಲವೇ ಇಲ್ಲ. ಅಂದರೆ ಹಾಗಾದರೆ ಒಂದು ಸಂಗತಿ ನಾವು ನೋಡುವ ಲೋಕದಲ್ಲಿ ಹಾಗಿಲ್ಲ ಉಂಟ ಮಾಡುವ ಜ್ಞಾನ ಅಂದರೆ ಏನಂದ್ರೆ ಜ್ಞಾತೃ ಮತ್ತು ನ್ಯಾಯ ಇಲ್ಲದ್ದು ಜ್ಞಾನ ಅಂತ ಯಾವಾಗ ಜ್ಞಾತೃ ಇಲ್ಲ ಜ್ಞೇಯೂ ಇಲ್ಲ ಜ್ಞಾನ ಉಂಟು ಅಂದ್ರೆ ಎಂತ ಉಂಟು. ಇವರು ಒಂದೇ ಆಸ್ಪತ್ರೆ ಸರಿ ಹೆಚ್ಚು ವಿಷಯ. ಹಾಗೆ ಭೋಜ್ಯ ಊಟ ಭೋಗ್ತರೂ ಇಲ್ಲ ಭೋಜ್ಯರು ಇಲ್ಲ ಭೋಜನ ಇಲ್ಲ ಮತ್ತೆ ಹಾಗಿದ್ದರೆ ಯಾರು ಬರ್ಲಿಕ್ಕಿಲ್ಲ ಮಧ್ಯಾಹ್ನ ಹೇಗೆ ಭೋಜ್ಯ ಭಕ್ತರಿಂದ ಏನು ಭೋಜನ ಅಂದ್ರೆ ನಾವು ಮನೆಯಲ್ಲಿ ಇರ್ತೀವಿ ಸ್ವಾಮಿ ನೀವು ಅದನ್ನು ಸರಿ ಬಿದ್ದಿದೆ ಅಂದ್ರೆ ಜಯ ನೀವು ಬೇಡ ಅದು ನಮಗೆ ಭೋಜನ ನಮಗೆ ಎಲ್ಲ ಭೋಜ್ಯ ಇತ್ತು ಭಕ್ತರು
ज्ञान अंत ज्ञात ज्ञाय ध्यान अंत ध्यात ध्येय अब वे आगे ध्यान आगोद ध्येय ध्यात ध्यान तुम्हु ಮಾಯದ ಮನೆ ಮುರಿಯಬೇಕು. ಇಲ್ಲಿ ಎಲ್ಲ ಒಂದೇ ಇರುವ ಮಾಯೆ ಬಂದುಬಿಟ್ಟಿದೆಯಲ್ಲ, ಅದನ್ನು ಮುರಿದುಬಿಟ್ಟಿದೆ. ಆಮೇಲೆ ನ್ಯಾಯ ನೀತಿಯ ನೆಲೆ ನಿಜವನ್ನು ಉಪಾಯದಲ್ಲಿ ನಡೆಯಬೇಕು. ಬಹಳ ಕಷ್ಟವಾಗಿರುವುದು ತಿಳಿದಿಕ್ಕೆ, ಯಾಕೆಂದ್ರೆ ನ್ಯಾಯ ನೀತಿ ಅಂದ್ರೆ ಯಾವುದು ನಿಜವಾದಂತಹ ಸಾಧನೆಗೆ ಬೇಕಾಗಿರ್ತಕ್ಕಂಥ ನ್ಯಾಯದ ದಾರಿ, ಅದನ್ನ ದಾರಿ ತಪ್ಪಿಸುವವರು ಬಹಳ ಮಂದಿ ಇದ್ದಾರೆ. ದಾರಿ ತಪ್ಪುವುದರಲ್ಲಿ ನಮಗೂ ಬಹಳ ಆಸಕ್ತಿ ಇರ್ತದೆ. ಆದ್ರಿಂದ ನ್ಯಾಯ ನೀತಿಯ ನಿಜ ನೆಲೆ ನಿಜವನ್ನು ತಿಳಿದು ಉಪಾಯದಲ್ಲಿ ನಡೆಯಬೇಕು. ನೆಲೆಯನ್ನು ಉಪಾಯದಲ್ಲಿ ನಡೆಯಬೇಕು. ಉಪಾಯ ಅಂದ್ರೆ ಅವರು ಹೇಳುವುದು ಅದಕ್ಕೆ ದಾರಿ ಗೊತ್ತಿದ್ದವರು ದಾರಿ ತೋರಿಸ್ತದೆ. ಆ ನ್ಯಾಯದ ನೀತಿ ನೀತಿಯ ನಡೆ ಅದೇ ದಾರಿ ಯಾವುದು ಅಂತ ತಿಳಿಯಬೇಕಾಗಿದ್ದರೆ ನಾವೇ ಸ್ವತಂತ್ರವಾಗಿ ಯೋಚಿಸಿದ್ರೆ ತಿಳಿಯೋದಿಲ್ಲ. ಅದಕ್ಕೂ ಉಪಾಯ ಬೇಕು. ಯಾವುದು ಉಪಾಯ? ಅದು ಭಗವತ್ ಕರುಣೆ ಮತ್ತು ಗುರು ಮಾರ್ಗದರ್ಶನ, ಇದೇ ಉಪಾಯ. ಅಂತ ಗುರು ಕಂಠ ಇದೆ, ನಾವು ಕಂಠ ಇದ್ದರೆ ದಾರಿ ಕಾಣೋಣ. ಗುರು ಕರ್ಕೊಂಡು ಹೋಗಬೇಕು, ಭಗವಂತ ಕಲಿಸ್ಕೋಬೇಕು. ನಾವು ಭಗವಂತನನ್ನು ಪ್ರೀತಿ ಮಾಡ್ತೇವೆ ಅಂದ್ರೆ ಆಗಲಿಲ್ಲ, ಭಗವಂತ ನಮ್ಮನ್ನು ಪ್ರೀತಿ ಮಾಡಬೇಕು. ಅಂದ್ರೆ ನಮಗೆ ಅವರು ಪ್ರೀತಿ ಕೊಡ್ತಾರೆ. ಇಲ್ಲದೇ ಇದ್ರೆ ಏನು ಮಾಡಿದ್ರು, ಎಂತದಾದರೂ ಕಡೆ ಎಲ್ಲ ಓದಿ ಆಗ್ತದೆ. ಎಂತದಾದರೂ ಅದನ್ನು ನಂಬಿಕೊಳ್ಳೋದಿಲ್ಲ ಅಂತ ಕೊಡುತ್ತೆ. ಈ ವೇದಾಂತ ಓದಿ ಅದೆಲ್ಲ ಹೌದು, ಅದು ನಂಬಿಕೊಳ್ಳೋದಿಲ್ಲ. ಅದು ಉಪಯೋಗ ಬೇಕಾಗಿದ್ದರೆ ಗುರು ಬರಬೇಕು, ಭಗವಂತ ಬರಬೇಕು ಅಂತ ಅರಿಯಬೇಕು. ಆಮೇಲೆ ಬಾಯಂಗನಾಗಿ ಹೋಗಿರೋ ಮಹಿಮಿ ಗುರು ಪಾದದಲ್ಲಿ ಸೇರಲಿಲ್ಲ. ಅದಕ್ಕೆ ಏನು ಮಾಡಬೇಕು ಉಪಾಯ ಅಂದರೆ, ಎರಡೇ, ಗುರು ಪಾದದಲ್ಲಿ ಸ್ಥಿರವಿರಬೇಕು. ಗುರುಗಳ ಭಕ್ತಿ ನಿಜವಾದ ಮಾರ್ಗದರ್ಶಕನಾದ ಗುರು ಬರುವವರೆಗೆ ಕಾಯಬೇಕು. ಅಂಥ ಗುರು ಸಿಕ್ಕಿದಾಗ ಅವನ ಪಾದದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳಬೇಕು. ಆಮೇಲೆ ನಿಮ್ಮ ಚರಣ ಸೇವಕ ಅಂತಾರೆ ಪಾದದಲ್ಲಿ, ಅದೇ ತಮಾಷೆ ನೋಡಿ. ಪಾಯಕನಾಗಿ, ಪಾಯಕ ಅಂತಂದರೆ ಭಗವಂತನ ಲೋಕದ ದಾರಿಯನ್ನು ತೋರಿಸಿದಂತಹ ಗುರುವಿನ ಪಾಯಕ ಅಂದರೆ ಪಾದ ಸೇವಕ ಅಂತ. ಪಾದಕ ಅವನ ಚರಣ ಸೇವಕನಾಗಿ ಗುರುಪಾದ ಸೇವೆಯಿಂದ ಭಗವಂತನ ಬಳಿಗೆ ಹೋಗಬೇಕು. ಸ್ಥಿರವಾದ ನೆಲೆ ಪಾಯಕ ಅಂದರೆ ಇನ್ನೊಂದು ಅರ್ಥವೂ ಇರಬಹುದು ಅಂತ ಅನಿಸ್ತದೆ. ಪಾಯಕ ಅಂದರೆ ಪಾಯಕ ಅಂದರೆ ಪಾದದಲ್ಲಿ ಸೇವಕ ಅಂತ ಅನ್ನುವ ಅರ್ಥ ಒಂದಿದೆ. ಪಾಯ ಅಂದರೆ ಪಾದ. ನೋಡಿ ನಮ್ಮಲ್ಲಿ ಮೂರು ಕಾಲಿನ ಸ್ಟೂಲ್ ಮುಖ್ಯ. ಅದಕ್ಕೆ ಉತ್ತರ ಭಾರತದಲ್ಲಿ ಅಂದ್ರೆ ತೀನ್ ಬಾಯಿ ಅಂತ ಹೇಳ್ತಾರೆ. ಮೂರು ಕಾಲು ಬಾಯಿ ಅಂದ್ರೆ ಕಾಲು, ತೀನ್ ಬಾಯಿ ಇದೆ. ಆ ತೀನ್ ಬಾಯಿ ಅಂತ ಹೇಳ್ಬೋದು. ಇಂಗ್ಲಿಷ್ ಟೀ ಬಾಯಿ ಹೆಚ್ಚು ಮಾಡಬೇಕು, ಅದು ಹಿಂದಿ ಶಬ್ದ. ಅದನ್ನು ಇಂಗ್ಲಿಷ್ ಅಲ್ಲಿ ಈಗ ನಮ್ಮ ಹುಡುಗರಿಗೆ ತೀನ್ ಬಾಯಿ ಹೆಚ್ಚು ಗೊತ್ತಿಲ್ಲ. ತೀನ್ ಬಾಯಿ ಅದನ್ನು ಹೊಡೆದು ಪಾಸ್ ಆಗ್ಬೋದು. ಅದಕ್ಕೆ ನಮ್ಮದೇ ಶಬ್ದ ಅದು ಗೊತ್ತಿಲ್ಲ, ತೀನ್ ಬಾಯಿ ಅಂತ ಅವ್ರು ಮಾಡಿದ್ರು. ಸರಿ, ಆಗ ಬಾಯ ಅಂದ್ರೆ ಪಾದ, ಪಾಯಕ ಅಂದ್ರೆ ಪಾದಿಗೆ. ಓಹೋ, ನಾವು ಗುರುಗಳ ಚಪ್ಪಲಿ ಆಗಬೇಕು, ಭಗವದ್ ಭಕ್ತರ ಚಪ್ಪಲಿ ಆಗಬೇಕು. ಆಗ ಅವರು ಬೆಳೆದ ದಾರಿಯಲ್ಲೇ ನಾವು ನಡೆಯುವುದು ಅನಿವಾರ್ಯ ಆಗುತ್ತೆ. ಕಾಲ ನೀರಿದೆ ಜ್ಞಾನಿಗಳ ಚಪ್ಪಲಿ ಆಗಬೇಕಪ್ಪ. ನಾವು ಜ್ಞಾನಿಗಳ ಚರಣ ಸೇವಕರಾಗಬೇಕು. ಆಗ ಅವರು ತಮ್ಮ ಜೊತೆಗೆ ಭಗವಂತ ಕಡೆ ಅಂತ ಅದನ್ನ ಮಹಿಪತಿ ಗುರುಪಾದದಲ್ಲಿ ಸ್ಥಿರವಾಗಿರಬೇಕು. ಈ ಮಹಿಪತಿ ಅವರು ಕನ್ನಡ ಹೇಳ್ಕೊಳ್ತಾರೆ, ಪಾಯಕನಾಗಿ ಗುರುಪಾದದಲ್ಲಿಯೇ ಇದ್ಬಿಡ್ಬೇಕು. ನಾನು ಹೇಗೆಂದರೆ ಅವರ ಚರ್ಮ ಸೇವಕನಾಗಿ ಅಥವಾ ಅವರ ಪಾದದ ಚಿಪ್ಪಲಿಯ ಗುರುವಿನ ಪಾದದ ಪಾದುಕೆಯಾಗಿ ನಾನು ಗುರುವಿನ ಕಾಲ ಅಡಿಯಲ್ಲಿ ಇದ್ಬಿಡ್ಬೇಕು. ಬಹಳ ಅದ್ಭುತವಾದ ಒಂದು ಅಧ್ಯಾತ್ಮದ ಪ್ರತಿಯ ಅದು ಒಂದೊಂದು ಶಬ್ದಗಳನ್ನು ಕೂಡ ಒಂದು ಅನುಭೂತಿ ಇದೆ. ಈ ಅಲೆಕ್ಸಿಸ್ ಕ್ಯಾಲೆಂಡರ್ ಗಾಂಧಿ ಅಂತ ಒಂದು ಪುಸ್ತಕ ಬರ್ತಾರೆ, ಅವರು ಅದನ್ನು ನೋಡಿ ಬಂದು ಮಾತಾಡ್ತಾರೆ. ಬಿಹೈಂಡ್ ಎವ್ರಿ ಸೆಂಟೆನ್ಸ್ ದೇರ್ ಇಸ್ ಎ ಮೌಂಟನ್ ಆಫ್ ಎಕ್ಸ್ಪೀರಿಯನ್ಸ್. ಇದಕ್ಕೆ ಅವರು ಆಡಿದ ಒಂದರ ಮಾತಾಡಿದ್ದೆ ಅಧ್ಯಾತ್ಮದ ಅನುಭವದ ಬೆಟ್ಟವೇ ಇದೆ.
ಅಂತಹ ಒಂದು ಅದ್ಭುತವಾದ ಸಾಹಿತ್ಯ. ನಾನು ಯಾವತ್ತೂ ಕೂಡ ಮೂರನೇ ಮೂರಕ್ಕಿಂತ ಸಾಹಿತ್ಯವನ್ನು ಯಾಕೆಂದ್ರೆ ಅವರ ಕಾಲದ ಕೆಲವು ತಪ್ಪೇ ಹೇಳುವುದಿಲ್ಲ, ತಪ್ಪೇ ಮಾಡುವುದಿಲ್ಲ ಅನ್ನೋದು ದೊಡ್ಡ ತಪ್ಪು. ತಿಳುವಳಿಕೆ ಅಪರೋಕ್ಷ ಜ್ಞಾನ ಏನು ಗೊತ್ತಿರದೇ ಇದ್ದವರಾಗುವ, ಆದರೆ ಅವರ ಆ ಒಳಗಿನ ಪ್ರಪಂಚದ ಅನುಭವ ಅದು ಅದ್ಭುತ. ಯಾಕೆಂದ್ರೆ ಅವರು ಜ್ಞಾನಿಗಳಾದ ಈ ಒಳಗಿನ ಪ್ರಪಂಚದ ಏನಿದ್ದರೆ ಹೊರಗಿನ ಪ್ರಪಂಚವನ್ನು ಮರೆತದ್ದರೆ ಹೊರಗಿನ ಪ್ರಪಂಚದ ಬಗ್ಗೆ ಅವರ ಜ್ಞಾನವೂ ಕೂಡ ಸಾಮಾನ್ಯ. ಹೊರಗಿನ ಪ್ರಪಂಚದ ವಿಷಯದಲ್ಲಿ ಅವರು ಬರೆಯುವಾಗ ಲೌಕಿಕ ವಿಷಯ ಬರೆಯುವಾಗ ಆ ಕಾಲದ ನಂಬಿಕೆಗಳು ಹಾಗೆ ಬಂದುಬಿಡುತ್ತಾರೆ, ತಪ್ಪು ಅದು ಹಿಂದಿನ ಒಂದು ವಿಚಿತ್ರ ಹೇಳ್ತೇನೆ. ಆಚಾರ್ಯ ಮಂತ್ರದ ಸರ್ವೋಮಂತ್ರದಂತಹ ಋಷಿಕೇಶ ತೀರ್ಥರು ಬರೆದಿದ್ದೀವಿ, ಯಾರಾದ್ರೂ ನೋಡೇನ ಸುಮ್ಮನೆ ಪ್ರಚಾರ ಹೇಳ್ಕೊಂಡು ವ್ಯಾಖ್ಯಾನ ಮಾಡಿದ್ರು ಪಾಠ ಪ್ರವಚನೆ ಮಾಡಿದ್ರು ಮಂಗಳ ಮಾಡಿದ್ರು. ಆದರೆ ಮೂಲಪಾಠದಲ್ಲಿ ಆ ಋಷಿಕೇಶ ತೀರ್ಥರ ಮೂಲಪಾಠ ನೋಡಿದ ಮೇಲೆ ಆ ಪ್ರಸಿದ್ಧ ಪಾಠ ಎಲ್ಲ ಅನೇಕ ಜಾಸ್ತಿ ಹಾಕೊಂಡಿದ್ದೆ ಅದೆಲ್ಲ ಅವರಿಗೆ ಮೂಲಪಾಠ ಕೊಡ್ತೇವೆ. ಅಪರೋಕ್ಷ ಜ್ಞಾನಗಳು ಅದೇ ಋಷಿಯ ತೀರ್ಥ ಬರೆದಷ್ಟು ಜ್ಞಾನ ಆಗ್ಬೇಕು, ಅವ್ರಿಗೆ ಅಪರೋಕ್ಷ ಜ್ಞಾನ ಅಂದ್ರೆ ಅವ್ರಿಗೆ ಋಷಿಕೇಶ ತೀರ್ಥಿಯಲ್ಲಿ ಅಪರೋಕ್ಷ ಜ್ಞಾನ ಆಗುತ್ತಲ್ಲ, ಭಗವಂತರ ಅಪರೋಕ್ಷ ಜ್ಞಾನ. ಈ ಎಚ್ಚರ ಇನ್ನೂ ಕೂಡ ಬಹಳ ಜನಕ್ಕೆ ಇಲ್ಲ. ಅಪರೋಕ್ಷ ಜ್ಞಾನಕ್ಕೆ ಹೇಳಿದ್ದು ಅಂತ ಹೇಳಿ ಈ ಕೈಯಲ್ಲಿ ಮಾಡಿ ಗೊತ್ತಿರ್ತಾರೆ. ಹೀಗೆ ಅಪರೋಕ್ಷ ಜ್ಞಾನಕ್ಕೆ ಹೇಳಿದ್ದು ಕೂಡ ಪ್ರಾಪಂಚಿಕ ವಿಷಯದಲ್ಲಿ ತಪ್ಪುಗಳಿರ್ತಾರೆ, ಆದರೆ ಆ ಭಗವದ್ ಅನುಭೂತಿಯಲ್ಲಿ ಬಹಳ ಅಪೂರ್ವವಾದಂತಹ ಸಂಗತಿಗಳಿರ್ತಾರೆ. ಅದಕ್ಕೋಸ್ಕರ ನಮಗೆ ದಾಸ ಸಾಹಿತ್ಯ ಮುಖ್ಯ, ಈ ಅಂತರಂಗದ ಅನುಭವಕ್ಕೋಸ್ಕರ. ಅದನ್ನು ಬಹಳ ಹೆಚ್ಚು ಅಂತರಂಗದ ಅನುಭವವನ್ನು ಬೆಳೆಸಿ ತೋರಿಸಿದವರು ನಲಿಪತಿ ದಾಸರು. ಅದರ ನಂತರ ಪುರಂದರದಾಸರು ನಂದದಾಸರು. ಅದರಲ್ಲಿ ಪುರಂದರದಾಸರಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಏನು ಅಂದರೆ ಅವರು ಒಳಗಿನ ಸತ್ಯವನ್ನು ಎಷ್ಟು ಸಮರ್ಥವಾಗಿ ಹೇಳ್ತಾರೋ ಅಷ್ಟೇ ಸಮರ್ಥವಾಗಿ ಹೊರಗಿನ ಸತ್ಯವನ್ನು ಹೇಳ್ತಾರೆ. ಆದರೆ ಎಲ್ಲರೂ ಆ ಎತ್ತರಕ್ಕೆ ಇರ್ತಾರೆ. ಪುರಂದರದಾಸರು ಬಹುತೇಕ ಅವರು ತಪ್ಪು ಅವರನ್ನು ದಾಸಶ್ರೇಷ್ಠರು ಅಂತ ಕಂಡು ನಾರದ ಅವತಾರ ಅಂತ ಕಂಡು ಅದು ಅವತಾರ ಯಾವುದೋ ಬೇರೆ ವಿಷಯ ಅಂತ ಪರಿಶುದ್ಧವಾದ ಜ್ಞಾನ ಅವರ ಸಾಹಿತ್ಯದಲ್ಲಿ. ಆದರೆ ಎಲ್ಲ ಸಾಹಿತ್ಯದ ಎಲ್ಲ ದಾಸ ಸಾಹಿತ್ಯವು ಮೂಲಕ್ಕೆ ಮೂಲಗಳು ಯಥಾರ್ಥ ಅಂತ ಹೇಳಿ ಬರೋದಿಲ್ಲ. ಇವನ್ನ ಬರೋ ಹೇಳಿ ಇವರೇ ಹೋದರೆ ಹೆಚ್ಚಿಸಿಕೊಂಡಿದೆ ಅಂತ ಕಷ್ಟ ಮಹಿಮ ದಾಸರೆ ಅವರನ್ನು ಈ ವಿಷಯದಲ್ಲಿ ನಾನು ಒಪ್ಪಿಕೊಂಡಿದ್ದೆ. ಅವರು ಮೂವತ್ಮೂರು ಬಂದಿದ್ದೇವೆ ಅಂತ ಹೇಳ್ಬೋದು ಕೇಳಿದ್ದಾರೆ. ನವಕೋಟಿ ಹಿರಿಯವಾದ ಆಚಾರ್ಯರು ಸರ್ವಮಂತ್ರಿಟ್ಟು ಒಂಬತ್ತು ಕೋಟಿ ದೇವತೆಗಳು. ಆದ್ದರಿಂದ ಮೂವತ್ಮೂರು ಕೋಟಿ ಇರಬಹುದು, ಮಧ್ವಾಚಾರ್ಯ ಹೇಳಿದ್ದು ಕರೆ ಆದರೆ ಮೈವತ್ತಾರು ಹೇಳಿದ್ದು ತಪ್ಪು. ಅಲ್ಲ ಈ ಲೌಕಿಕ ವಿಷಯಗಳಲ್ಲಿ ಇಂಥ ತಪ್ಪುಗಳು ಬರ್ತಾವೆ. ಅದಕ್ಕೆ ಅವರು ಹೇಳಿದ್ದು ಯುಕ್ತಿಯಿಂದ ಯೋಚನೆ ಮಾಡಿ ಅಂತ ಕಲ್ಪಿಸುವ ಒಬ್ಬರಿಗೆ ಸ್ವಲ್ಪ ಕಲೆ ಕೆಲಸ ಮಾಡಬೇಕು ಅವಾಗ ಯಾವ ಸರಿ ಯಾವ ತಪ್ಪು ಅಂತಹ ಒಂದು ಅಪೂರ್ವವಾದ ಕೊಡುಗೆಯನ್ನು ಕೊಟ್ಟ ಮಹಿಮತಿ ದಾಸರನ್ನ ನಾವು ಬಹಳ ಕಾಲ ಬರೆದಿದ್ದೆವು. ಇದು ಸ್ವಲ್ಪ ನೆನಪಾಗ್ತಾ ಇದೆ ಅಂತ ನನಗೆ ಜಾಗೃತವಾಗಿ ಮಹಿಮತಿ ದಾಸರು ಕೊಟ್ಟ ಅಂತರಂಗದ ಅನುಭವ ಎಲ್ಲರಿಗೂ ಮುಟ್ಟುವಂತಾಗಲಿ ತಕ್ಕುವಂತಾಗಲಿ ಧಾರಿಸಿ ನನ್ನ ಮುಖ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.